முழுமுதற் பொருளே போற்றி ஓம் வேழமுகத்தோனே போற்றி ஓம் ஐங்கரனே அருள் புரிவாய் போற்றி ஓம் ஈசன் மகனே போற்றி அம்பிகை பாலனே போற்றி ஓம் ஆறுமுகன் சகோதரனே போற்றி 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 ಪರಶುರಾಮ ಕ್ಷೇತ್ರ ಇಂದಿನ ಕೇರಳ ರಾಜ್ಯದ ಅತ್ಯಂತ ಸುಂದರ ಸ್ಥಳವಾಗಿತ್ತು. ಪಂದಳ ರಾಜ್ಯ ಒಣಭೂಮಿ, ಅಂದು ಗಾಳಿಯಲ್ಲಿ ಹೂಗಳ ಗಮದೊಂದಿಗೆ ಸಂಗೀತದ ಅಲೆಗಳೂ ಸೇರಿದ್ದವು. ಸೂರ್ಯದೇವನು ಪಂದಳ ರಾಜ್ಯದ ಮೇಲೆ ಹಿತವಾದ ಹೊಂಗಿರಣಗಳನ್ನು ಪಸರಿಸಿದ್ದ. ಮಹಾರಾಜ ರಾಜಶೇಖರನ ಆಡಳಿತದಲ್ಲಿ ಪಂದಳ ರಾಜ್ಯವು ಸಕಲ ವೈಭೋಗದಿಂದಿತ್ತು. ಆದರೂ ಒಂದು ರಾಜ್ಯವನ್ನು ಆಳುತ್ತಿದ್ದ ಅರಸನಿಗೆ, ಸುಖ ಭೋಗಗಳಿಗೆ ಕೊರತೆಯಿಲ್ಲದ ರಾಜನಿಗೆ ಒಂದು ಶೋಕವಿದ್ದಿತು. ಹೌದು, ಅದುವೇ ಪುತ್ರ ಶೋಕ. ಇದನ್ನು ನೆನೆದು ದಿನವೂ ಕಣ್ಣೀರು ಹಾಕುತ್ತಿದ್ದ ಮಹಾರಾಣಿ ಗೋಪುರಂ ದೇವಿಗೆ ಹೇಗೆ ಸಮಾಧಾನ ನೀಡುವುದೆಂದು ಅರಿಯದೆ ಚಿಂತೆ ಮಾಡುತ್ತಿದ್ದ ಮಹಾರಾಜ ರಾಜಶೇಖರ. ಒಂದು ದಿನ ಮಹಾರಾಜ ರಾಜಶೇಖರ ನಗರ ಸಂಚಾರವನ್ನು ಮಾಡುತ್ತಿದ್ದಾಗ, ಇಗೋ ನಮ್ಮ ಮಹಾರಾಜರು ಎಷ್ಟು ಚಾಣಾಕ್ಷತೆಯಿಂದ ದಕ್ಷತೆಯಿಂದ ರಾಜ್ಯವನ್ನು ಪ್ರಜೆಗಳನ್ನು ಮುನ್ನಡೆಸುತ್ತಿದ್ದಾರೆ. ಇಂತಹ ಅರಸರು ಸಿಗಲು ನಾವೆಲ್ಲ ಬಹಳ ಪುಣ್ಯ ಮಾಡಿರಬೇಕು. ನಿಜವೇ, ಆದರೆ ಎಲ್ಲ ಎದ್ದು ಏನು ಪ್ರಯೋಜನ? ನಮ್ಮ ಅರಸನಿಗೆ ಪುತ್ರಭಾಗ್ಯವಿಲ್ಲವೇ? ನಮ್ಮ ರಾಜನ ನಂತರ ಈ ದೇಶವನ್ನಾಳಲು ಒಬ್ಬ ವಾರಸುದಾರನಿಲ್ಲದೆ ಹೋದನಲ್ಲ. ಇದನ್ನು ಕೇಳಿ ಮಹಾರಾಜನ ಮನಸ್ಸು ವೇದನೆ ಪಟ್ಟಿತು. ಕೊನೆಯದಾಗಿ ದೇವರಿಗೆ ಮೊರೆ ಹೋಗುವುದು ಬಿಟ್ಟು ಅವರಿಗೆ ಬೇರೆ ಮಾರ್ಗವೇ ತೋಚಲಿಲ್ಲ. ಅದೇ ವೇಳೆಯಲ್ಲಿ ಅರಸನಿಗೆ ವಾರಸುದಾರನು ಇಲ್ಲದಿದ್ದಕ್ಕೆ ಸಂತೋಷದಲ್ಲಿ ತೇಲಾಡುತ್ತಿದ್ದರೂ ಅದೇ ಅರಮನೆಯಲ್ಲಿದ್ದರು. ಅವರೇ ಪಂದಳ ರಾಜ್ಯದ ಮಂತ್ರಿ. ಹಾ
ಒಂದು ದಿನ ರಾಜ ರಾಜಶೇಖರ ಅವರ ಮಂತ್ರಿ ಮತ್ತು ಪರಿವಾರದೊಂದಿಗೆ ಬೇಟೆಗೆ ಹೊರಟರು. ಅಂದು ಎಂದೂ ಇಲ್ಲದ ಅತಿಶಯವಾದ ಶಾಂತಿಯಿಂದ ಮನಸ್ಸು ಅಪರಿಮಿತ ಸಂತೋಷವನ್ನು ಅನುಭವಿಸುತ್ತಿರುವುದನ್ನು ಗಮನಿಸಿದರು. ಮಂತ್ರಿಗಳೇ, ಇಂದು ಮುಂಜಾನೆಯಿಂದಲೇ ನಮ್ಮ ಸುತ್ತ ಶುಭ ಶಕುನಗಳೇ ಮಾತ್ರ ಕಾಣಿಸುತ್ತಿವೆ. ನಮ್ಮ ಬದುಕಲ್ಲಿ ಏನು ಶುಭ ಕಾರ್ಯ ಸಂಭವಿಸಲಿದೆ ಎಂದು, ಮನದಾಳದ ವೇದನೆಯಿಂದ ಮುಕ್ತಿ ಸಿಗಲಿದೆ ಎಂದು ತೋಚುತ್ತಿದೆ. ಹಾಗೆ ನಡೆದರೆ ನನಗೂ ತುಂಬಾ ಆನಂದ ಮಹಾರಾಜ. ರಾಜನ ನಂಬಿಕಸ್ಥನಾಗಿ ನಟಿಸಿ ರಾಜನ ಸ್ಥಾನವನ್ನು ಪಡೆಯಬೇಕೆಂದು ಮನದಲ್ಲೇ ಕೋಟೆ ಕಟ್ಟುತ್ತಿದ್ದ ಮಂತ್ರಿ, ವಾರಸುದಾರನಿಲ್ಲದ ರಾಜ್ಯ ಇನ್ನು ತನಗೆ ಎಂದು ಊಹೆ ಮಾಡುವ ವೇಳೆಗೆ ಒಂದು ನವಜಾತ ಶಿಶುವಿನ ಅಳುವಿನ ದನಿ ಕೇಳಿ ರಾಜ ಅದುರಿ ಹೋದರು. ಅಲ್ಲಿ ಒಂದು ಗಂಡು ಶಿಶು ಕೊರಳಲ್ಲಿ ಮಣಿಹಾರದೊಂದಿಗೆ ಅಳುತ್ತಿತ್ತು. ಯಾರದಿ ಮಗು? ಈ ಮಗು ಇಲ್ಲಿಗೆ ಹೇಗೆ ಬಂದಿರಬಹುದು? ವಾತ್ಸವ್ಯವೇ ಇಲ್ಲದ ಈ ದಟ್ಟ ಅರಣ್ಯದಲ್ಲಿ ಈ ಕಂದಮ್ಮನನ್ನು ಯಾರು ಬಿಟ್ಟು ಹೋಗಿರಬಹುದು? ಹರಿಹರ ಪುತ್ರನಾದ ಆ ಶಿಶುವು ಕೊರಳಲ್ಲಿ ಮಣಿಸರವೊಂದನ್ನು ಧರಿಸಿ ಒಂದು ದೈವೀಕ ಸೇರುವಿಕೆಯ ಮೂಲಕ ಜನ್ಮಿಸಿ ಪಂಪಾ ನದಿಯ ಬಳಿ ಬಿಟ್ಟಿದ್ದರು ಪರಮಶಿವ. ಮೃಗಗಳೇ ಅಧಿಕ ಬಾಳುತ್ತಿರುವ ಅರಣ್ಯ ಪ್ರದೇಶವಿದು. ಇಲ್ಲಿ ಒಂದು ಶಿಶುವಿದೆ ಎಂದರೆ ಏನರ್ಥ? ಆ ದೇವರೇ ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣೆಯಿಂದ ಅನುಗ್ರಹಿಸಿದ್ದಾರೆ. ಹಾಗೆ ಆಗಿರಬೇಕು. ಹಾಗಾಗಿ ನನ್ನ ಮನದಲ್ಲಿ ನನಗರಿಯದೇ ಏನೋ ಒಂದು ಸಂತೋಷವಾಗುತ್ತಿತ್ತು. ದೇವರೇ, ನಿನಗೆ ಶರಣು. ನಮ್ಮ ದೈವ ಅಯ್ಯಪ್ಪನ ಅವತಾರ, ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ, ನಡೆದದ್ದು ಪಂಪ ನದಿ ತೀರ. ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ, ನಡೆದದ್ದು ಪಂಪ ನದಿ ತೀರ. ಆಳ್ವಾರ ಹಾಡು ಹರನ ನಾಟ್ಯ, ಆಳ್ವಾರ ಹಾಡು ಹರನ ನಾಟ್ಯ, ನೆರವೇರಿದಯ್ಯ ಅವತಾರ ರೂಪ. ಜನರ ತಪವೇ ದೇವರ ಕೃಪೆಯೇ, ಜನರ ತಪವೇ ದೇವರ ಕೃಪೆಯೇ, ಅಯ್ಯನು ಬಂದ ಆನಂದವೇ. ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ, ನಡೆದದ್ದು ಪಂಪ ನದಿ ತೀರ. ಹರಿಹರ ಸುತನ ಕೃಪೆಯಿಂದ ಬೆಳಗಿತು ಕಾಲ, ಅವನದೆ ಮಹಿಮೆಯಿಂದ ಬಾಳೋದೆ ಈ ಲೋಕ. ಕಲಿಯುಗ ಮೂರ್ತಿ ದರುಶನ ಒಂದು ಸಾರಿ ಕಾಣೋ, ನಿನ್ನ ಮನೆ ಸುಖ ತಾಣ ಬಾಳೆ ಸಂತೋಷ. ಬಾಲಕ ಅಯ್ಯನ ಸುಂದರ ಮುಖವೇ, ಬಡವ ಬಲ್ಲಿದಗೆ ದಾರಿ ತೋರುವೆ. ಬಾಲಕ ಅಯ್ಯನ ಸುಂದರ ಮುಖವೇ, ಬಡವ ಬಲ್ಲಿದಗೆ ದಾರಿ ತೋರುವೆ. ಶರಣಾಗತಿ ನಾನಾಗುವೆ, ಕರುಣಾಕರನ ದಯೆಯೂ ಸೇರಿ ಅಯ್ಯನು ಬಂದ ಆನಂದವೇ. ಈ ರಾಜ್ಯದ ಮಕ್ಕಳಿಗೆ ತಿಳಿಸುವುದೇನೆಂದರೆ, ತಮಗೆ ಸಿಕ್ಕ ಕಂದನಿಗೆ ನಾಮಕರಣವನ್ನು ಮಾಡಲು ರಾಜನು ನಿರ್ಧರಿಸಿದನು. ಮಣಿಹಾರದೊಂದಿಗೆ ಇರುವ ಈ ಮಗುವಿಗೆ ಮಣಿಕಂಠ ಎಂದು ನಾಮಕರಣ ಮಾಡುವೆ. ಮಣಿಕಂಠ. ಅದರೊಂದಿಗೆ ಪಂದಳ ರಾಜಕುಮಾರನಿಗೆ
ಅಯ್ಯಪ್ಪನೆಂದು ಇನ್ನೊಂದು ಹೆಸರಿಡುವೆ. ರಾಜ್ಯದ ಎಲ್ಲಾ ಪ್ರಜೆಗಳು ಇನ್ನು ಪಂದಳ ರಾಜ್ಯಕ್ಕೆ ವಾರಸುದಾರ ಸಿಕ್ಕಿದನೆಂದು ಮಹದಾನಂದವನ್ನು ಹೊಂದಿದರು. ರಾಜನ ಮರಣದ ಬಳಿಕ ವಾರಸುದಾರನಿಲ್ಲದ ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳುವ ಕಲ್ಪನೆಯಲ್ಲಿ ತೇಲಾಡುತ್ತಿದ್ದ ಮಂತ್ರಿಗೆ ಮಣಿಕಂಠನ ಆಗಮನ ದಿಗ್ಭ್ರಾಂತಿಯನ್ನು ನೀಡಿತ್ತು. ಮುತ್ತು ಗಂಟೆ ಕತ್ತರಿ ಧರಿಸಿದ ಮಣಿಕಂಠನ ಅದುವಾಗಿ ಹೋಯ್ತಲ್ಲವೇ ಕೇಳು ಲೋಕವೇದ ಅಯ್ಯಪ್ಪನ ಎಳೆಯನಾಗುವಲ್ಲಿ ಸೋತ ಕೊಳಲು ನಾದ ಮುಖ ಕಂಡ ಪೂರ್ಣ ಚಂದಿರ ಎದುರೇ ಬಂದು ಹರಸಿದ ಹಣವೇಕೆ ಚಿನ್ನವೇಕೆ ಅಯ್ಯನ ಮುಂದೆ ಯಾವುದು ಮಿಗಿಲಲ್ಲ ಒಡೆಯನ ಮುಂದೆ ಹಣವೇಕೆ ಚಿನ್ನವೇಕೆ ಅಯ್ಯನ ಮುಂದೆ ಯಾವುದು ಮಿಗಿಲಲ್ಲ ಒಡೆಯನ ಮುಂದೆ ದಿವ್ಯ ಚರಣವ ನೀ ಮುಟ್ಟಿದರೆ ನಿನ್ನ ಕಷ್ಟವೆಲ್ಲ ಓಡಿ ಹೋಯಿತೇ ಅಯ್ಯನು ಬಂದ ಆನಂದವೇ ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ ನಡೆದದ್ದು ಪಂಪನದಿ ತೀರ. ಈ ದೈವ ಶಿಶು ಪಂದಳಕ್ಕೆ ಆಗಮಿಸಿದ ಸುಸಮಯ. ಬಹಳ ಕಾಲದಿಂದಲೂ ಮಕ್ಕಳ ಭಾಗ್ಯವಿಲ್ಲದ ಮಹಾರಾಣಿ ಗೋಪುರಂ ದೇವಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಣಿಕಂಠನು ವಿದ್ಯೆ ಪಡೆಯುವ ಸಮಯ ಬಂದಿದೆ. ಅವನನ್ನು ಗುರುಕುಲಕ್ಕೆ ಕಳುಹಿಸಬೇಕು. ಆಧರ್ಮವು ತಲೆ ಎತ್ತಿದಾಗ ದೈವ ದಯೆ ತೋರು ಒಳ್ಳೆಯ ಮಾತನಾಡಿ ದಾರಿಯನು ತೋರು ಅವರು ಶರಣೆಂದು ಹಾಡಿದಾಗ ಕಷ್ಟವೆಲ್ಲ ನೀಗುವುದು ಗತಿ ನೀನೆಂದು ಎಂದೆಂದು ಕಾಪಾಡು ಜೀವನವ ಕಣ್ಣಲ್ಲಿ ನಿಂತಿರುವ ಕರುಣೆ ಕಡಲೆ ಎಂದೆಂದು ಕಾಪಾಡು ಜೀವನವ ಪಾಪವಾ ಕಳೆಯೋ ಪಂಪಾಯ್ಯ ನಿನ್ನ ನಾಮವ ಹೇಳುವೇನಯ್ಯ ಅಯ್ಯನು ಬಂದ ಆನಂದವೇ ಕಲಿಯುಗದ ನಮ್ಮ ದೈವ ಅಯ್ಯಪ್ಪನ ಅವತಾರ ನಡೆದದ್ದು ಪಂಪ ನದಿ ತೀರ. ಈ ಮಣಿಕಂಠ ಒಬ್ಬ ಸಾಧಾರಣ ಬಾಲಕನಾಗಿರಲು ಸಾಧ್ಯವಿಲ್ಲ. ಇವನೊಬ್ಬ ಅವತಾರ ಪುರುಷನೇ ಆಗಿರಬೇಕು. ಇವನಿಗೆ ಗುರುವಾಗಿ ವಿದ್ಯೆ ಹೇಳಿಕೊಡುವುದು ನಾನು ಮಾಡಿದ್ದ ಪುಣ್ಯದ ಫಲ. ಮಣಿಕಂಠ ಗುರುಕುಲದಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿ ಬೆಳೆದ. ಓದು, ಜ್ಞಾನ, ಚಾಣಾಕ್ಯತೆ ಹೀಗೆ ಎಲ್ಲಾ ವಿದ್ಯೆಗಳಲ್ಲೂ ಪಾರಂಗತನಾದ. ಮಣಿಕಂಠನು
ಅರಸಕುಮಾರರಿಗೆ ಅಗತ್ಯವಾದ ಎಲ್ಲ ಆಯುಧ ಕಲೆಗಳನ್ನು, ಅಸ್ತ್ರವಿದ್ಯೆಗಳನ್ನು, ಶತ್ರುಗಳನ್ನು ಎದುರಿಸಲು ಧೈರ್ಯವಾಗಿ ಹೋರಾಡುವುದಕ್ಕೆ ನೆರವಾಗುವ ಕಳರಿ ಮುಂತಾದ ಕಲೆಗಳನ್ನು ಕಲಿತುಕೊಂಡನು. ಗುರುಕುಲವಾಸ ಪೂರ್ಣಗೊಂಡ ಬಳಿಕ ಮಣಿಕಂಠ ಅರಮನೆಯಿಂದ ಬಂದಿದ್ದ ಗುರುದಕ್ಷಿಣೆ ಮತ್ತು ಉಡುಗೊರೆಗಳನ್ನು ಗುರುವಿಗೆ ಕಾಣಿಕೆಯಾಗಿ ನೀಡಿ ನಮಸ್ಕರಿಸಿದ. ಗುರುವೇ, ತಮ್ಮ ಕೃಪೆಯಿಂದ ನಾನು ಉತ್ತಮ ಶಿಕ್ಷಣವನ್ನು, ಸಕಲ ವಿಧದ ವಿದ್ಯೆಗಳನ್ನು ಕಲಿತುಕೊಂಡನು. ಈ ಉಡುಗೊರೆಗಳೊಂದಿಗೆ ಗುರುದಕ್ಷಿಣೆಯಾಗಿ ಬೇರೆ ಏನಾದರೂ ಬೇಕಾದಲ್ಲಿ ಕೇಳಿರಿ. ಮಣಿಕಂಠ, ತಾವು ನನಗೆ ನೀಡಿದ ಈ ಎಲ್ಲ ಕಾಣಿಕೆಗಳಿಗೆ ಧನ್ಯವಾದಗಳು. ಇವುಗಳ ಮೇಲೆ ನನಗೆ ಯಾವ ಆಕಾಂಕ್ಷೆಗಳು ಇಲ್ಲ. ನನ್ನ ಮನದಲ್ಲಿ ಸದಾ ವೇದನೆಯೇ ತುಂಬಿದೆ. ಅದನ್ನು ತಾವೇ ನಿವಾರಿಸಬೇಕು. ಗುರುವೇ, ತಮ್ಮ ಮನವನ್ನು ಬಾಧಿಸುತ್ತಿರುವ ವೇದನೆ ಏನೆಂಬುದನ್ನು ನಾನು ಅರಿವೆನು. ಆ ವೇದನೆಯನ್ನು ದೂರ ಮಾಡಲು ಸರಿಯಾದ ಸಮಯವೂ ಇದುವೆ. ಜನ್ಮದಿಂದಲೇ ಮಾತನಾಡಲು ಬಾರದ ತಮ್ಮ ಪುತ್ರನನ್ನು ನನ್ನ ಮುಂದೆ ಕರೆತಂದಿರಿ. ನಾನು ಹೇಳದೆಯೇ ನನ್ನ ಮನೋವೇದನೆಯನ್ನು ಅರಿತುಕೊಂಡಿದ್ದೀರಿ. ಇದುವೇ ದೈವ ಚಿತ್ತ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಎಲ್ಲಿ ಹೇಳು ನೋಡೋಣ. ಓಂ ನಮಃ ಶಿವಾಯ. ಹಾಗೆಯೇ ಹೇಳು. ಓಂ ನಮೋ ನಾರಾಯಣಾಯ. ಯಾರು ಮಾಡದ ಈ ಅದ್ಭುತ ಮಾಡಿದ ತಾವು ಸಾಧಾರಣ ಮಣಿಕಂಠನೇ ಅಲ್ಲ. ತಾವು ಯಾರು ತಂದೆಯೇ? ತಮ್ಮ ಸಂದೇಹ ನಿಜ ಗುರುದೇವ. ಒಂದು ಅಸುರ ಸಂಹಾರವನ್ನು ಮಾಡಿ ದುಷ್ಟಶಕ್ತಿಯನ್ನು ಅಳಿಸಲು ಈ ಕಲಿಯುಗವನ್ನು ಕಾಪಾಡಲೆಂದೇ ನಾನು ಅವತರಿಸಿರುವೆನು. ಈ ರಹಸ್ಯ ತಮಗೆ ಮಾತ್ರವೇ ತಿಳಿದಿದ್ದಾಗಿರಲಿ ಗುರುವರ್ಯ. ನನ್ನ ಅವತಾರದ ಉದ್ದೇಶ ಪೂರ್ಣಗೊಂಡ ನಂತರ ನನ್ನನ್ನು ದರ್ಶಿಸಲು ಬರುವ ಭಕ್ತರಿಗೆ ನಾನು ಉತ್ತರ ನಕ್ಷತ್ರವಾಗಿ ದರ್ಶನ ನೀಡುವೆನು. ಇದುವೇ ನಾನು ನಿಮಗೆ ನೀಡುವ ಗುರುದಕ್ಷಿಣೆ. ಹೋಗಿ ಬರುವೆನು ಗುರುವೇ. ಗುರುಕುಲ ವಾಸ ಮುಗಿದು ಅರಮನೆಗೆ ಹಿಂತಿರುಗಿದ ಮಣಿಕಂಠನನ್ನು ಮಹಾರಾಣಿಯು ಆನಂದಾಶ್ರಗಳಿಂದ ಬರಮಾಡಿಕೊಂಡಳು. ಮಣಿಕಂಠ, ನನ್ನ ಮಗು ಎಷ್ಟೊಂದು ಬೆಳೆದು ಬಿಟ್ಟ. ಎಷ್ಟು ಸುಂದರವಾಗಿದ್ದಾನೆ. ಅರಿವಿನಲ್ಲೂ ಕೊರತೆಯೇ ಇಲ್ಲ. ನನ್ನ ದೃಷ್ಟಿಯೇ ತಗಲುವಂತಿದೆ. ಹಾಗೆಯೇ ಆಯಿತು. ತಾಯಿ ಮಗನ ವಾತ್ಸಲ್ಯಕ್ಕೆ ವಿಧಿಯ ದೃಷ್ಟಿ ತಗುಲಿತು. ಕಾರಣ, ಕೋಪುರಂ ದೇವಿ ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತ ಮಗ ರಾಜರಾಜ.
ಅಮ್ಮ. ಇದನ್ನು ಕಂಡ ವಂಚಕ ಮಂತ್ರಿ ಅತೀವ ಸಂತಸಗೊಂಡ. ಕಾರಣ, ದುಷ್ಟ ಉದ್ದೇಶ ಹೊಂದಿದ್ದ ಮಂತ್ರಿ ದೈವಿಕತನ ಹೊಂದಿದ್ದ ಮಣಿಕಂಠನನ್ನು ಕಂಡಾಗಲೆಲ್ಲ ಅರಿಯದ ಸಂಚಲನಕ್ಕೆ ಒಳಗಾಗುತ್ತಿದ್ದ. ತಾನು ಪಡೆಯಲು ಸಾಧ್ಯವಾಗದ ರಾಜಸಿಂಹಾಸನ ಮಣಿಕಂಠನಿಗೂ ದೊರಕಬಾರದೆಂಬ ಕುಬುದ್ಧಿ ಆತನದು. ಹಾಗಾಗಿ ಹಲವಾರು ತಂತ್ರಗಳನ್ನು ಮಾಡಿದ. ಅದರಲ್ಲೊಂದು ತಂತ್ರವೇ ಮಣಿಕಂಠ ಕುಡಿಯಬೇಕಾಗಿದ್ದ ಹಾಲಲ್ಲಿ ವಿಷವನ್ನು ಬೆರೆಸಿದ. ಆ ವಿಷಪೂರಿತ ಹಾಲನ್ನು ಸೇವಿಸಿದ ಮಣಿಕಂಠ ಪ್ರಜ್ಞಾಶೂನ್ಯನಾದನು. ಕೂಡಲೇ ಮಣಿಕಂಠನನ್ನು ಕಾಪಾಡಲು ಅರಮನೆಯ ವೈದ್ಯರೆಲ್ಲರೂ ಎಷ್ಟೇ ಪ್ರಯತ್ನಪಟ್ಟರೂ ಸಾಧ್ಯವಾಗದೆ ತಪ್ಪಿಸಿದರು. ಈ ಪರಿಸ್ಥಿತಿಯಲ್ಲಿ ಮಹಾದೇವನೇ ವೈದ್ಯನ ರೂಪದಲ್ಲಿ ಅರಮನೆಗೆ ಬರುತ್ತಾರೆ. ಮಣಿಕಂಠನ ಒಡಲಲ್ಲಿದ್ದ ವಿಷವನ್ನು ತನ್ನ ಕೊರಳಿನಲ್ಲಿರುವ ಸರ್ಪದಿಂದ ಹೀರಿ ತೆಗೆಸಿ ಪೂರ್ಣವಾಗಿ ಗುಣವಾಗಿಸಿದರು. ಈ ತಂತ್ರವು ವಿಫಲವಾಯಿತು. ನಾನು ಬೇರೊಂದು ತಂತ್ರ ರೂಪಿಸುತ್ತೇನೆ. ಈ ಮಧ್ಯೆ ರಾಜ ರಾಜಶೇಖರ ಅಯ್ಯಪ್ಪನಿಗೆ ರಾಜಕುಮಾರ ಪಟ್ಟವನ್ನು ನೀಡಲು ಏರ್ಪಾಡು ಮಾಡುತ್ತಿದ್ದರು. ನನ್ನ ಪ್ರಿಯ ಪ್ರಜೆಗಳೇ, ನಾನು ವಿರಾಮಿಸುವ ಕಾಲ ಸಮೀಪಿಸುತ್ತಿದೆ ಎಂಬುದು ತಮಗೆಲ್ಲರಿಗೂ ತಿಳಿದಿರುವ ವಿಷಯ. ಹೀಗಾಗಿ ಮಣಿಕಂಠನಿಗೆ ಪಟ್ಟದ ರಾಜಕುಮಾರ ಆಗಿ ಪದವಿ ನೀಡಲು ಏರ್ಪಾಡು ಮಾಡಿರುವೆನು. ಆಗಲೇ ಸ್ವಲ್ಪ ಕಾಲದ ನಂತರ ಅವರು ಅರಸನಾಗಿ ಸಿಂಹಾಸವನ್ನೇರಲು ಅನುಕೂಲವಾಗಿರುವುದು. ಇದುವೇ ತಕ್ಕ ಸಂದರ್ಭವೆಂದು ಗ್ರಹಿಸಿದ ಮಂತ್ರಿ ಮಹಾರಾಣಿಯನ್ನು ಏಕಾಂತದಲ್ಲಿರುವಾಗ ಸಂಧಿಸಲು ಯೋಚಿಸಿದ. ನಮಸ್ಕರಿಸುವೆ ಮಹಾರಾಣಿ. ಏನು ಮಂತ್ರಿವರ್ಯ ಈ ವೇಳೆಯಲ್ಲಿ? ತಮ್ಮ ಅನುಮತಿ ಇಲ್ಲದೆ ಅಂತಃಪುರಕ್ಕೆ ಆಗಮಿಸಿದ್ದಕ್ಕೆ ಕ್ಷಮೆ ಕೋರುವೆನು. ವಿಷಯ ಸ್ವಲ್ಪ ಗಂಭೀರವಾದದ್ದು, ಹಾಗಾಗಿಯೇ ಈ ವೇಳೆಯಲ್ಲಿ ಇಲ್ಲಿಗೆ ಬರಬೇಕಾಗಿ ಬಂತು. ಇರಲಿ, ಅಂತ ಮುಖ್ಯವಾದ ವಿಷಯ ಏನು ಮಂತ್ರಿಗಳೇ? ಸ್ವಲ್ಪ ಕಾಲದಿಂದ ತಮ್ಮ ಮನಸ್ಸಿನಲ್ಲಿ ನೀವು ಪಡುತ್ತಿರುವ ಸಂಕಟವನ್ನು ನಾನರಿವೇನು. ಇನ್ನು ಈ ರಾಜ್ಯವನ್ನು ಆಳಲು ನಿಮ್ಮ ಗರ್ಭ ಸಂಜಾತನೇ ಅಲ್ಲವೇ ನಿಜವಾದ ವಾರಿಸುದಾರ? ಆತನಲ್ಲದೆ ಬೇರೆ ಯಾರೋ ಹಕ್ಕು ಚಲಾಯಿಸುವುದು ಯಾವ ನ್ಯಾಯ? ಜಾಗ್ರತೆಯಾಗಿರಿ ಮಹಾರಾಣಿ, ನಾನು ಹೋಗಿ ಬರುವೆನು. 12 ವರ್ಷಗಳು ಬೆಳೆಸಿದ ಮಮತೆ ಎಲ್ಲೋ ಮಾಯವಾಗಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಸಲುವಾಗಿ ನಿಂತರು ಮಹಾರಾಣಿ ಗೋಪುರಂದೇವಿ. ತಮ್ಮ, ಅಯ್ಯಪ್ಪ ಅರಸನಾದರೆ ನಾಡಿನ ಪ್ರಜೆಗಳು ನನ್ನನ್ನೇನನ್ನುವರು? ಸುಪುತ್ರನಿರುವಾಗ ಬೆಳೆಸಿದ ಮಗನನ್ನು ಸಿಂಹಾಸನದಲ್ಲಿ ಕೂರಿಸಿದ ಪಾತಕಿ ಎಂದು ಮಾತಾಡದಿರುವರೆ? ಇಡೀ ಲೋಕವೇ ನನ್ನನ್ನು ನಿಂದಿಸದೆ? ಹೌದು, ಇದನ್ನು ಹೀಗೆಯೇ ಬಿಟ್ಟು ಬಿಡಬಾರದು. ನನ್ನ ಪುತ್ರನೇ ರಾಜ್ಯವನ್ನಾಳಬೇಕು. ಈ ಕುರಿತು ಮಹಾರಾಜರ ಬಳಿ ಚರ್ಚಿಸಬೇಕು. ತಕ್ಕ ಸಂದರ್ಭವನ್ನು ಕಾಯುತ್ತಿದ್ದ ಮಹಾರಾಣಿ ಒಂದು ದಿನ ರಾಜ ರಾಜಶೇಖರನ ಬಳಿ ತಮ್ಮ ಗರ್ಭ ಸಂಜಾತನಲ್ಲದ ಮಣಿಕಂಠನಿಗೆ ಹೇಗೆ ಪಟ್ಟ ನೀಡುವುದು, ಬದಲಿಗೆ ತಾವು ಜನ್ಮ ನೀಡಿದ ಪುತ್ರ ರಾಜರಾಜನಿಗೆ ರಾಜಕುಮಾರನಾಗಿ ಪಟ್ಟ ನೀಡಬೇಕೆಂದು ಕೇಳುತ್ತಾರೆ. ನೀನೇನು ಮಾತಾಡುತ್ತಿರುವೆ? ನಿನಗೇನು ಮತಿಭ್ರಮಣೆಯಾಗಿರುವುದೇ?
ನಿನ್ನ ಗರ್ಭದಲ್ಲಿ ಜನಿಸದೇ ಇದ್ದರೂ ಅಯ್ಯಪ್ಪನೇ ಈ ಅರಸನ ಮೊದಲ ವಾರಿಸುದಾರ. ಅವನು ಪಟ್ಟವನ್ನೇರುವುದೇ ನ್ಯಾಯ. ನಾನು ಹೇಳುವುದನ್ನು ಮಹಾರಾಜ. ಮಹಾರಾಣಿಯ ಬೇಡಿಕೆಯನ್ನು ರಾಜರಾಜಶೇಖರನು ಗಣಿಸದೇ ಇದ್ದ ಕಾರಣ ಮಹಾರಾಣಿಯು ಮಂತ್ರಿಯು ಅಯ್ಯಪ್ಪನು ಪಟ್ಟವೇರುವುದನ್ನು ತಡೆಯಲು ಮಂತ್ರಿಯ ತಂತ್ರದಂತೆ ಅಪಾಯಕರವಾದ ಕಾರ್ಯವೊಂದನ್ನು ಅಯ್ಯಪ್ಪನಿಗೆ ಕೊಡಲು ಯೋಜನೆ ರೂಪಿಸಿದರು. ಅದಕ್ಕಾಗಿ ಗೋಪುರಂ ದೇವಿ ಅಸಾಮಾನ್ಯ ತಲೆನೋವು ಬಂದಂತೆ ನಟಿಸಲಾರಂಭಿಸಿದರು. ಅಮ್ಮ, ನೋವು ತಾಳಲಾಗುತ್ತಿಲ್ಲವೇ ಮಹಾರಾಜ? ನೋವು ತಾಳಲಾಗುತ್ತಿಲ್ಲ, ನೋಯುತ್ತಿದೆ. ಮಹಾರಾಜ, ನಮ್ಮ ಮಹಾರಾಣಿಗೆ ಏರ್ಪಟ್ಟಿರುವ ಈ ತಲೆನೋವನ್ನು ನಿವಾರಿಸಲು ಹುಲಿಯ ಹಾಲಿನಿಂದ ಮಾತ್ರವೇ ಸಾಧ್ಯವಾಗೋದು. ಅದರೊಂದಿಗೆ ನನ್ನ ಬಳಿ ಇರುವ ಮೂಲಿಕೆಗಳನ್ನು ಬೆರೆಸಿ ನಾನೊಂದು ಔಷಧವನ್ನು ತಯಾರಿಸಿ ತರುವೆ, ಅದುವೇ ಇದಕ್ಕೆ ಪರಿಹಾರ. ಹೌದಾ? ಹುಲಿಯ ಹಾಲನ್ನು ಹೇಗೆ ತರುವುದು? ಯಾರು ತರುವರು? ಅಪ್ಪಾಜಿ, ತಾಯಿಯ ತಲೆನೋವನ್ನು ನಿವಾರಿಸಲು ನಾನೇ ಕಾಡಿಗೆ ಹೋಗಿ ಹುಲಿಯ ಹಾಲನ್ನು ತರುತ್ತೇನೆ. ಅಪ್ಪಾಜಿ ಭಯಪಡದಿರಿ, ನಾನು ಕಾಡಿಗೆ ಹೋಗಲು ಅನುಮತಿ ನೀಡಿರಿ. ಅಯ್ಯಪ್ಪನ ಸ್ಪಷ್ಟ ನುಡಿಗಳಲ್ಲಿ, ದೀರ್ಘ ನೋಟದಲ್ಲಿ ಒಂದು ದೈವಿಕ ಭಾವ ಕಂಡ ಪಂದಳರಾಜ ಅಯ್ಯಪ್ಪನು ಕಾಡಿಗೆ ತೆರಳಲು ಅನುಮತಿ ನೀಡಿದರು. ಇದನ್ನು ಕಂಡ ಗೋಪುರಂ ದೇವಿಯು ಮಂತ್ರಿಯು ತಮ್ಮ ಯೋಜನೆ ಯಶಸ್ವಿಯಾದದನ್ನು ನೆನೆದು ಅತೀವ ಸಂತಸಗೊಂಡರು. ಶಿವಭಕ್ತರಾದ ರಾಜ ರಾಜಶೇಖರ ಅಯ್ಯಪ್ಪನನ್ನು ಕಳುಹಿಸುವ ಮೊದಲು ಈಶ್ವರನನ್ನು ಪ್ರಾರ್ಥಿಸಿ ಮುಕ್ಕಣ್ಣಿನ ತೆಂಗಿನಕಾಯಿಯನ್ನು ದೇವರ ಪ್ರಸಾದವೆಂದು ಭಾವಿಸಿ ತೆಗೆದುಕೊಂಡು ಹೋಗಲು ಅಯ್ಯಪ್ಪನಿಗೆ ನೀಡಿದರು. ಜೊತೆಗೆ ಆಹಾರ ವಸ್ತುಗಳನ್ನು ಇಟ್ಟು ಅದನ್ನು ಇರುಮುಡಿಯಾಗಿ ಕಟ್ಟಿ ಅಯ್ಯಪ್ಪನ ಬಳಿ ನೀಡಿ ಕಳುಹಿಸಿಕೊಟ್ಟರು. ಈ ಹರಿಹರ ಸುತನ ಜನನವಾದದ್ದೇ ಒಂದು ಅಸುರ ಶಕ್ತಿಯ ವಿನಾಶಕ್ಕಾಗಿ. ಇಂತಹ ಒಂದು ದೇವರ ಮಗುವಿನ ಬರುವಿಕೆಗೆ ಕಾರಣ ರಾಕ್ಷಸಿ ಮಹಿಷಮುಖಿ. ಮಹಿಷಮುಖಿ ರಕ್ಕಸ ಕುಲದ ನಾಯಕಿ. ನೋಡಲು ಮಾತ್ರವಲ್ಲ, ಯೋಚನೆಯಲ್ಲೂ ರೂಪದಲ್ಲೂ ಕ್ರೂರಿಯಾದವಳು. ನೋಡುವವರಿಗೆ ಭಯ ತರಿಸುವಂತಹ ರಕ್ಕಸಿ ಗುಣದ ಪೂರ್ಣರೂಪಿಯವಳು. ಹೀಗಿರುವ ಮಹಿಷಮುಖಿ ಒಂದು ಸಂದರ್ಭದಲ್ಲಿ ಭಯದಿಂದ ನಡುಗುತ್ತಿದ್ದಳೆಂದರೆ ಏನು ಹೇಳುವುದು? ಕಾರಣ, ರಾಕ್ಷಸ ಪ್ರತಿನಿಧಿಗಳು ಒಬ್ಬೊಬ್ಬರಾಗಿ ವಿನಾಶ ಹೊಂದಿದರು. ಹಾಗೆ ಅವನತಿ ಪಡೆದವರಲ್ಲಿ ಮುಖ್ಯವಾದವನು ಮಹಿಷಿಯ ಅಣ್ಣ ಮಹಿಷಾಸುರ. ಇದಕ್ಕೆ ಸೇಡು ತೀರಿಸಲು ತನ್ನ ಬಲವನ್ನು ಅಧಿಕಗೊಳಿಸಬೇಕೆಂಬ ನಿರ್ಧಾರಕ್ಕೆ ಬಂದಳು. ಓಂ ಬ್ರಹ್ಮದೇವಾಯ ನಮಃ. ಅಣ್ಣನಿಗೆ ಬಂದ ದುಸ್ಥಿತಿ ತನಗೂ ಬಾರದಿರಲು ಬ್ರಹ್ಮದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆರಂಭಿಸಿದಳು. ಅದಕ್ಕಾಗಿ ತನ್ನ ಸುತ್ತಲೂ ಅಗ್ನಿವರ್ತಲವನ್ನು ನಿರ್ಮಿಸಿ ಆ ಬೆಂಕಿಯ ನಡುವೆ ತಪಸ್ಸಿಗೆ ಕುಳಿತಳು. ಅವಳ ಉದ್ದೇಶ ದೃಢವಾಗಿತ್ತು. ಅಳಿವೇ ಇಲ್ಲದ ದೇವತೆಗಳಂತೆ ಅಸುರರು ಸುದೀರ್ಘವಾಗಿ ಜೀವಿಸಬೇಕು. ನಂತರ ದೇವತೆಗಳು ಎಲ್ಲರೂ ಅಳಿಯುವುದನ್ನು ನೋಡಿ ಆನಂದ ಹೊಂದಬೇಕೆಂದು ನೆನೆದಳು ಮಹಿಷಮುಖಿ. ಅವಳ ಆಸೆಯ ಈಡೇರಿತು.
ಅವಳ ಘೋರ ತಪಸ್ಸಿನಿಂದಾಗಿ ಉಂಟಾದ ತಾಪ ಬ್ರಹ್ಮಲೋಕವನ್ನೇ ತಾಕಲು ಬ್ರಹ್ಮದೇವರೇ ಮಹಿಷಮುಖೇ ಎದುರು ಪ್ರತ್ಯಕ್ಷಗೊಂಡರು. ಓಂ ಬ್ರಹ್ಮದೇವಾಯ ನಮಃ. ಮಹಿಷಮುಖಿಯೇ, ನಿನ್ನ ಕಠಿಣ ತಪಸ್ಸಿಗೆ ಮೆಚ್ಚಿ ಬಂದಿರುವೆನು ಕಂತರೆ. ನಮಸ್ಕರಿಸುವೆ ಚತುರ್ಮುಖನೇ, ನನ್ನ ಬೇಡಿಕೆಯನ್ನು ಮನ್ನಿಸಿ ಪ್ರತ್ಯಕ್ಷವಾದದ್ದಕ್ಕೆ ಧನ್ಯವಾದಗಳು. ಒಳ್ಳೆಯದು ಮಹಿಷಮುಖಿ, ನಿನಗೆ ಬೇಕಾದ ವರವನ್ನು ಕೇಳು. ಬ್ರಹ್ಮದೇವನೇ, ದೇವತೆಗಳಂತೆ ನನಗೂ ಸಾವಿಲ್ಲದ ವರವನ್ನು ನೀಡು. ಹಾಗೊಂದು ವರವನ್ನು ನೀಡಲು ಸಾಧ್ಯವೇ ಇಲ್ಲ. ಮೃತ್ಯುವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಸಾವೆಂಬುದು ಪ್ರಕೃತಿಯ ನಿಯಮ. ಆದರೆ ನಿನಗೊಂದು ಸಲಹೆ ನೀಡುತ್ತೇನೆ. ನೀನು ಹೇಗೆ ಯಾರಿಂದ ಮೃತ್ಯು ಪಡೆಯಬೇಕೆಂದು ಬಯಸುವೆಯೋ ಆ ರೀತಿಯಲ್ಲೇ ಮೃತ್ಯುವನ್ನಾಲಂಘಿಸುವ ವರವನ್ನು ನೀಡುವೆ. ಬ್ರಹ್ಮದೇವ, ನೀರು, ಭೂಮಿ, ಅಗ್ನಿ, ಗಾಳಿ ಮತ್ತು ಯಾವುದೇ ರೀತಿಯ ರೋಗದಿಂದಲೂ ಆಯುಧದಿಂದಲೂ ನನಗೆ ಮರಣ ಏರ್ಪಡಬಾರದು. ಪಂಚಚರದಿಂದಾದ ಶಿವನ ಅಂಶವು, ಅಷ್ಟಚರದಿಂದಾದ ವಿಷ್ಣುವಿನ ಅಂಶವು ಸೇರಿದ ಒಂದು ಜೀವದಿಂದಲೇ ನನಗೆ ಮರಣವು ಸಂಭವಿಸಬೇಕು. ಹಾಗೆ ದೈವಾಂಶದಿಂದ ಜನನವಾಗುವ ಆ ಮಾನವ ಜೀವ ಒಬ್ಬ ಬಾಲಕನಾಗಿರಬೇಕು. ನೀನು ಕೇಳಿದ ವರವನ್ನು ನೀಡುವೆನು ಮಹಿಷಮುಖಿ. ಆಯುಷ್ಮಾನ್ ಭವ. ತನ್ನ ವಿಧಿಯನ್ನು ತಾನೇ ನಿರ್ಣಯ ಮಾಡಿಕೊಂಡ ಸಂತೋಷದಲ್ಲಿ ಮಹಿಷಮುಖಿಯು ದೇವತೆಗಳನ್ನು, ಋಷಿಗಳನ್ನು, ಮುನಿವರಿಯರನ್ನು ಚಿತ್ರವಧೆ ಮಾಡತೊಡಗಿದಳು. ಶಿವಾಯ ಶಿವಾಯ ಈ ಸಂದರ್ಭದಲ್ಲಿ ಇನ್ನೊಂದು ಸಂಭವವನ್ನು ಉಲ್ಲೇಖಿಸುವುದು ಸೂಕ್ತವಾಗಿದೆ. ಒಮ್ಮೆ ಇಂದ್ರನು ಐರಾವತದ ಮೇಲೆ ಪಯಣಿಸುತ್ತಿದ್ದಾಗ ದೂರ್ವಾಸ ಮುನಿಗಳು ಎದುರಾದರು. ದೇವಾದಿದೇವ, ಮಹಾವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ಆಸೆಯಿಂದ ನೀಡಿದ ಈ ಹೂವಿನ ಹಾರವನ್ನು ನಿನಗೆ ಕಾಣಿಕೆಯಾಗಿ ನೀಡುತ್ತೇನೆ. ಇದನ್ನು ಪಡೆದುಕೊಂಡು ಬಲಶಾಲಿಯಾಗು. ಇಂದ್ರನು ಅಲಕ್ಷ್ಯದಿಂದ ಆನೆಯ ಮೇಲೆ ಕುಳಿತುಕೊಂಡೇ ಐರಾವತದ ಮಸ್ತಕದ ಮೇಲೆ ಅದನ್ನು ಬಿಸುಟಿದ. ಐರಾವತವು ಅವರಿಂದಲೂ ಅಧಿಕ ಗರ್ವದಿಂದ ಕೂಡಿತ್ತು. ತನ್ನ ಸೊಂಡಿಲಿನಿಂದ ಹೂವಿನ ಹಾರವನ್ನು ಎತ್ತಿ ಬೀಸಿ ನೆಲಕ್ಕೆ ಹಾಕಿ ತನ್ನ ಮುಂಗಾಲಿನಿಂದ ಮೆಟ್ಟಿ ಚೆಲ್ಲಾಪಿಲ್ಲಿಯಾಗಿ ಎಂಥ ಕೆಲಸ ಮಾಡಿದೆ ಇಂದ್ರನೇ! ಇನ್ನು ನೀನು ನಿನ್ನ ದೇವತೆಗಳ ಸಮೂಹವು ಮನುಷ್ಯರಂತೆಯೇ ಮುಪ್ಪನ್ನು ಪಡೆದು ಅವನತೆಯನ್ನು ಪಡೆಯಿರಿ. ನಂದೇಹ, ನನ್ನ ಕೈಗಳು, ಮಹರ್ಷಿಗಳೇ, ನನ್ನನ್ನು ಮನ್ನಿಸಿ. ನನ್ನ ಅಹಂಕಾರದಿಂದಲೇ ಮೈಮರೆತು ತಮ್ಮನ್ನು ಅವಮಾನಿಸಿದೆ. ಇದಕ್ಕೆ ತಾವೇ ಶಾಪ ವಿಮೋಚನೆ ನೀಡಬೇಕು. ಅಹಂಕಾರದಿಂದ ಮತಿಶೂನ್ಯನಾಗಿ ಅನಾಗರಿಕನಾಗಿ ನಡೆದುಕೊಂಡೆ. ಸರಿ ಸರಿ, ಹೋಗಲಿ. ಹಾಲ್ಕಡಲಲ್ಲಿ ಇರುವ ಅಮೃತವನ್ನು ಸೇವಿಸಿದರೆ ಮಾತ್ರವೇ ನಿನಗೆ ಶಾಪ ವಿಮೋಚನೆಯಾಗುವುದು.
ಇದರೊಂದಿಗೆ ಮಹಿಷಮುಖಿ ಇಂದ್ರಾದಿ ದೇವತೆಗಳೊಂದಿಗೆ ಯುದ್ಧ ನಡೆಸಿ ಇಂದ್ರಲೋಕವನ್ನೇ ಕೈವಶ ಮಾಡಿಕೊಂಡಳು. ಇಂದ್ರನು ದೇವತೆಗಳು ಓಡಿ ಅಡಗಿಕೊಂಡರು. ಅದು ಮಾತ್ರವಲ್ಲದೆ ನೂರುವಾಸರ ಶಾಪದಿಂದಾಗಿ ರೂಪದಲ್ಲಿ ನರಿಕೂದಲು ಕಾಣಿಸಿಕೊಂಡು ಮನನೊಂದು ಹೋದ ದೇವತೆಗಳು ಶಾಪ ವಿಮೋಚನೆಗಾಗಿ ಕೈಲಾಸಕ್ಕೆ ತೆರಳುವ ನಿರ್ಧಾರವನ್ನು ಮಾಡಿದರು. ಪರಮೇಶ್ವರ, ಇನ್ನು ನೀನೇ ಗತಿ. ಮಹಾದೇವ, ನಮಗೆ ಅಭಯ ನೀಡಿ. ನಡೆದೆದೆಲ್ಲ ನಾನರಿವೆನು. ಈಶನೆ, ನಮಗೆ ಬಂದ ಈ ದುಸ್ಥಿತಿಯಿಂದ ತಾವೇ ನಮ್ಮನ್ನು ಕಾಪಾಡಬೇಕು. ಮುಪ್ಪು ಆವರಿಸಿರುವ ನಿಮ್ಮಿಂದ ಹಾಲ್ಗಡಲಿನಿಂದ ಅಮೃತವನ್ನು ಕಡೆಯಲು ಸಾಧ್ಯವಾಗದು. ಹಾಗಾಗಿ ನಿಮ್ಮೊಂದಿಗೆ ಅಸುರರನ್ನು ಕಳುಹಿಸುತ್ತೇನೆ. ಇವರೆಲ್ಲರೂ ನಿಮಗೆ ಸಹಾಯ ಮಾಡುತ್ತಾರೆ. ನನ್ನ ಆಣೆಯಂತೆ ನೀವು ದೇವತೆಗಳೊಂದಿಗೆ ಸೇರಿ ಹಾಲ್ಗಡಲನ್ನು ಕಡೆಯಿರಿ. ಹಾಗೆ ಆಗಲಿ. ತಮ್ಮ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಸುರ ಅಸುರರು ಹಾಲ್ಗಡಲನ್ನು ಕಡೆದರು. ಅದರಲ್ಲಿ ದೊರಕಿದ ಅಮೃತವನ್ನು ಅಸುರರು ಮಾತ್ರವೇ ತೆಗೆದುಕೊಂಡು ಹೋದರು. ಚಕ್ರಧಾರಿಯೇ, ಇನ್ನು ನಿಮ್ಮ ಲೀಲೆಗಳನ್ನು ಆರಂಭಿಸಬಹುದು. ಅಸುರರ ಬಲಹೀನತೆಯನ್ನು ಅರಿತಿದ್ದ ಮಹಾವಿಷ್ಣು ಸುಂದರ ಮೋಹಿನಿಯ ಅವತಾರವನ್ನು ತಳೆದರು. ತಮ್ಮ ಅಮೋಘ ರೂಪರಾಶಿಯಿಂದ ಅಸುರರನ್ನು ಸಮೋಹಿಸಿದರು. ಅವರಿಂದ ಅಮೃತವನ್ನು ಪಡೆದು ದೇವತೆಗಳಿಗೆ ನೀಡಿ ಶಾಪ ವಿಮೋಚನೆ ಮಾಡಿದರು. ಸುಂದರ ಮೋಹಿನಿಯ ಅವತಾರ ಲೋಕ ಕಲ್ಯಾಣಕ್ಕಾಗಿಯೇ ಎಂದು ಅರಿತಿದ್ದ ಮಹಾಶಿವ ಮೋಹಿನಿಯನ್ನು ಸಂಧಿಸಿದರು. ಶಿವ ಅಂಶವು ವಿಷ್ಣು ಅಂಶವು ಒಂದಾಗಿ ಸೇರಿತು. ಅದರ ಪರಿಣಾಮ ಜ್ಯೋತಿರ್ಮಯವಾದ ಅದ್ಭುತ ಶಕ್ತಿಯ ಗಂಡು ಮಗುವು ಜನ್ಮ ತಳೆಯಿತು. ಆ ಶಿಶುವೇ ರಾಕ್ಷಸಿ ಮಹಿಷಮುಖಿಯನ್ನು ವಧಿಸಲು ಜನ್ಮವೆತ್ತ ಮಣಿಕಂಠ. ದೇವತೆಗಳ ತಂತ್ರದಿಂದ ತನ್ನ ಅಸುರಪಡೆಗೆ ಅಮೃತ ಸಿಗದೇ ಹೋದದ್ದು ಅದು ಪೂರ್ತಿಯಾಗಿ ದೇವತೆಗಳನ್ನೇ ಸೇರಿದು ತಿಳಿದು ಮತ್ತಷ್ಟು ಉಗ್ರಳಾದಳು. ಇದರಿಂದಾಗಿ ಮಹಿಷಮುಖಿ ಕಾಡಿನಲ್ಲಿದ್ದ ಮುನಿಗಳಿಗೆ ಮೊದಲಿಗಿಂತಲೂ ಹೆಚ್ಚಾಗಿ ತೊಂದರೆ ಕೊಡಲು ಆರಂಭಿಸಿದಳು. ಈ ಸಂದರ್ಭದಲ್ಲಿ ಹುಲಿಯ ಹಾಲನ್ನು ಅರಸುತ್ತಾ ಬಂದ ಅಯ್ಯಪ್ಪ ಅದೇ ಕಾಡಿನೊಳಗೆ ಪ್ರವೇಶ ಮಾಡಿದ. ಕಿರಣಗಳೇ ಪ್ರವೇಶಿಸಲಾಗದ ದಟ್ಟಾರಣ್ಯದಲ್ಲಿ ಸೂರ್ಯನೇ ಪ್ರವೇಶ ಮಾಡಿದಂತಿತ್ತು ಅಯ್ಯಪ್ಪನ ಆಗಮನ.
ಅಯ್ಯಪ್ಪನು ಕಾಡಿನೊಳಗೆ ಪ್ರವೇಶ ಮಾಡುತ್ತಿದ್ದಂತೆಯೇ ಈಶ್ವರನಿಂದ ಕಳುಹಿಸಲ್ಪಟ್ಟ ಭೂತಗಣಗಳು ಕೂಡ ಅವನಿಗೆ ನಮಸ್ಕರಿಸಿ ಹಿಂಬಾಲಿಸತೊಡಗಿದವು. ದೇವೇಂದ್ರನ ನಾಯಕತ್ವದಲ್ಲಿ ದೇವಗಣಗಳು ಅಯ್ಯಪ್ಪನಿಗೆ ಜೊತೆಯಾಗಿ ಹೊರಟರು. ಅಯ್ಯಪ್ಪನ ಆಗಮನವನ್ನು ಅರಿತುಕೊಂಡಳು ಮಹಿಷಮುಖಿ. ಅಯ್ಯಪ್ಪನನ್ನು ಕರೆದು ಯುದ್ಧಕ್ಕೆ ತಯಾರಾದಳು. ತನ್ನನ್ನು ಎದುರಿಸಲು ಪುಟ್ಟ ಬಾಲಕನು ಬಂದಿರುವುದನ್ನು ನೆನೆದು ನಕ್ಕಳು ಮಹಿಷಮುಖಿ. ಅಯ್ಯಪ್ಪನ ಬರುವಿಕೆಯನ್ನು ತಿಳಿದ ಋಷಿಮುನಿಗಳು ಮಹಿಷಮುಖಿಯಿಂದ ಆಗುತ್ತಿದ್ದ ತೊಂದರೆಯ ಬಗ್ಗೆ ಅಯ್ಯಪ್ಪನಲ್ಲಿ ಮೊರೆಯಿಟ್ಟರು. ಅಯ್ಯಪ್ಪನು ತನ್ನ ಅವತಾರದ ಉದ್ದೇಶ ಈಡೇರುವ ಘಟ್ಟ ಬಂತೆಂಬುದನ್ನು ಅರಿತ ಮನದಲ್ಲೇ ಮಹಾದೇವನನ್ನು ಮಹಾವಿಷ್ಣುವನ್ನು ನಮಸ್ಕರಿಸಿದ ಯುದ್ಧಕ್ಕೆ ತಯಾರಾದ. Oh!
ಅಳದ ನದಿಯ ದಂಡೆಯಲ್ಲಿ ಬಂದು ಬಿದ್ದಿತು. ಅವಳು ಮತ್ತೆ ಏಳದಂತೆ ಅಯ್ಯಪ್ಪನು ಅವಳ ಬೆನ್ನ ಮೇಲೆ ಏರಿ ತಾಂಡವ ನೃತ್ಯವನ್ನು ಮಾಡಿ ಅವಳನ್ನು ಅವನತಿಗೊಳಿಸಿದ. ಅಯ್ಯಪ್ಪನು ಮಹಿಷಮುಖಿಯನ್ನು ಮರ್ದಿಸುವ ದೃಶ್ಯವನ್ನು ನೋಡಲು ಬಂದ ಮಹಾಶಿವನು ತನ್ನ ಕಾಳ ಎತ್ತನ್ನು ಪಕ್ಕದಲ್ಲಿದ್ದ ಮರಕ್ಕೆ ಕಟ್ಟಿಹಾಕಿದನು. ಹಾಗಾಗಿ ಆ ಸ್ಥಳ ಕಾಲೈಕಟ್ಟಿ ಎಂದು ಕರೆಯಲ್ಪಡುತ್ತದೆ. ಅಯ್ಯಪ್ಪನ ದಿವ್ಯಪಾದ ಒಡಲನ್ನು ಸ್ಪರ್ಶಿಸಿದ್ದರಿಂದ ಮಹಿಷಮುಖಿಯು ದೇಹದಿಂದ ಮುಕ್ತಿ ಪಡೆದು ಶಾಪ ವಿಮೋಚಿತಳಾಗಿ ಸ್ವತಂತ್ರಳಾದಳು ಲೀಲಾವತಿ. ಅಯ್ಯಪ್ಪನಿಗೆ ನಮಸ್ಕರಿಸಿದಳು. ತಂದೆಯೇ, ತಮ್ಮ ದಿವ್ಯ ಪಾದ ಸ್ಪರ್ಶದಿಂದ ನಾನು ಶಾಪ ವಿಮೋಚಿತಳಾದೆ. ಇನ್ನು ನಾನು ನಿಮಗೇ ಸ್ವಂತ. ನನ್ನನ್ನು ಸ್ವೀಕರಿಸಿ ದಯಪಾಲಿಸಿರಿ. ನಿನ್ನ ಅಭಿಲಾಷೆ ಈಡೇರದು. ಈ ಅವತಾರದಲ್ಲಿ ನಾನು ನಿತ್ಯ ಬ್ರಹ್ಮಚಾರಿಯಾಗಿಯೇ ಇರುವನು. ಆದರೂ ಒಂದು ಅವಕಾಶವಿದೆ. ನನಗೆಂದೇ ಒಂದು ಆಲಯ ಕಟ್ಟಲ್ಪಡುತ್ತದೆ. ಆಗ ನನ್ನನ್ನು ದರ್ಶಿಸಲು ಲಕ್ಷಗಟ್ಟಲೆ ಭಕ್ತರು ಆಗಮಿಸುತ್ತಾರೆ. ಪ್ರತಿ ವರ್ಷ ನನ್ನ ಭಕ್ತರ ಸಮೂಹ ಅಧಿಕವಾಗುತ್ತಲೇ ಹೋಗುವುದು. ಪ್ರತಿಯೊಂದು ವರ್ಷವೂ ಹೊಸ ಭಕ್ತರು ನನ್ನನ್ನು ದರ್ಶನ ಮಾಡಲು ಬರುತ್ತಾರೆ. ಆಗ ಯಾವ ವರ್ಷದಲ್ಲಿ ಹೊಸ ಭಕ್ತರು ನನ್ನನ್ನು ಕಾಣಲು ಬರುವುದಿಲ್ಲವೋ ಆಗ ನಾನು ನಿನ್ನನ್ನು ವಿವಾಹವಾಗುವೆನು. ಅದುವರೆಗೂ ಕಾಯುತ್ತಿರು. ನನ್ನ ಆಲಯದ ಬಳಿಯೇ ನಿನಗೂ ಒಂದು ಆಲಯವನ್ನು ಕಟ್ಟುವರು. ನಿನ್ನನ್ನು ಮಾಳಿಗಪುರತಮ್ಮ, ಮಂಜಮಾತ ಎಂದೆಲ್ಲ ಕರೆದು ಭಕ್ತರು ಪೂಜಿಸುತ್ತಾರೆ. ನನ್ನ ದರ್ಶನಕ್ಕೆ ಬರುವ ಭಕ್ತರು ನಿನ್ನ ಆಲಯಕ್ಕೂ ಬಂದು ನಿನ್ನನ್ನೂ ದರ್ಶನ ಮಾಡಿಕೊಂಡು ಹೋಗುವರು. ನನ್ನ ಬಳಿಯಲ್ಲಿಯೇ ಇರುವ ನೀನು ಯಾವ ವರ್ಷದಲ್ಲಿ ನನ್ನ ದರ್ಶನಕ್ಕೆ ಹೊಸ ಭಕ್ತರು ಬಂದಿಲ್ಲವೆಂದು ತಿಳಿದುಕೊಳ್ಳಬಹುದು. ಅದುವರೆಗೂ ಕಾದಿರು. ತಮ್ಮ ಚಿತ್ತ ಇದೇ ಆಗಿರುವುದಾದರೆ ನನ್ನ ಭಾಗ್ಯವೂ ಇದುವೆ. ತಮಗೆ ಸಮವಾಗಿ ನನಗೂ ಒಂದು ಆಲಯವನ್ನು ಕಟ್ಟಿ ನನ್ನನ್ನು ಜನರು ಬಂದು ಪೂಜಿಸುತ್ತಾರೆ ಎಂದು ನನ್ನ ಮೇಲೆ ಕರುಣೆ ತೊರೆದ ದೇವನೇ, ನಿನಗೆ ನಮಸ್ಕಾರ. ಮಹಿಷಮುಖಿಯ ವಧೆಯ ನಂತರ ಅಯ್ಯಪ್ಪನಿಗೆ ಪರಮೇಶ್ವರನು ಹೇಳಿದನು, ಮಗನೇ, ನಿನ್ನನ್ನು ಅಗಲಿ ಕುಗ್ಗಿ ಹೋಗಿರುವನು ಮಹಾರಾಜ ರಾಜಶೇಖರ. ಅವನನ್ನು ಆಧರಿಸಿ ಮುಕ್ತಿ ನೀಡಬೇಕು. ಅಲ್ಲದೆ ನೀಲಿಮಲೆಯಲ್ಲಿ ಶಬರಿ ಎಂಬ ಭಕ್ತೆ ನಿನ್ನ ದರ್ಶನಕ್ಕಾಗಿ ಕಾದು ಕುಳಿತಿದ್ದಾಳೆ. ಅವಳಿಗೆ ದಯತೋರಿ ಮೋಕ್ಷ ನೀಡಬೇಕಾದದ್ದು ನಿನ್ನ ಕರ್ತವ್ಯ. ಇದರಿಂದಾಗಿ ಆ ಭಕ್ತೆ ಗುರುತಾಗಿ ಆ ಬೆಟ್ಟಕ್ಕೆ ಶಬರಿಮಲೆ ಎಂದೇ ಹೆಸರು ಬರುವುದು. ಅದಲ್ಲದೆ
ಆ ಶಬರಿಮಲೆಯಲ್ಲಿಯೇ ನಿನಗೆ ಆಲಯ ಕಟ್ಟಲ್ಪಡುವುದು. ಆಯುಷ್ಮಾನ್ ಭವ. ಮಹಿಷಮುಖಿಯ ದೇಹ ಜೀವವಿಲ್ಲದಿದ್ದರೂ ಬೆಟ್ಟದಂತೆ ಬೃಹದಾಕಾರವಾಗಿ ತಾಳತೊಡಗಿತು. ಹಾಗೆಯೇ ಬಿಟ್ಟರೆ ಸೂರ್ಯಚಂದ್ರರನ್ನೇ ಮರೆಸುವುದೆಂದು ತೋರಿ ಅಯ್ಯಪ್ಪನು ಮಹಿಷಮುಖಿಯ ದೇಹವನ್ನು ಪಾತಾಳಕ್ಕೆ ನೂಕಿ ಕಲ್ಲುಗಳಿಂದ ಮುಚ್ಚಿದನು. ಅಯ್ಯನ ಅಣತಿಯಂತೆ ಭೂತಗಣಗಳು ದೇವತೆಗಳು ಕಲ್ಲುಗಳನ್ನು ಎತ್ತಿ ಬಿಸಾಕಿ ಆ ಕಲ್ಲಿನ ರಾಶಿಯಲ್ಲಿ ಮಹಿಷಮುಖಿಯನ್ನು ಸಮಾಧಿ ಮಾಡಿದರು. ಹಾಗೆಯೇ ಕಲ್ಲುಗಳಿಂದ ಮುಚ್ಚಲ್ಪಟ್ಟು ಮಹಿಷಮುಖಿಯನ್ನು ಮುಚ್ಚಿದ ಜಾಗವೇ ಕಲ್ಲಿಡಂ ಕೊಂಡ್ರು ಎಂದು ಕರೆಯಲ್ಪಟ್ಟಿತು. ಇಂದ್ರಾಧಿಪತಿಯೇ, ಈ ಸಂಹಾರವನ್ನು ಮಾಡಿದ ನನಗೆ ಇನ್ನೊಂದು ಕರ್ತವ್ಯವೂ ಇದೆ. ನನ್ನ ಮಾತೆ ಅಲ್ಲಿ ಕಠಿಣ ತಲೆನೋವಿನಿಂದ ನರಳುತ್ತಿದ್ದಾಳೆ. ಅದನ್ನು ತೀರಿಸಲು ಹುಲಿಹಾಲನ್ನು ಹುಡುಕಿಯೇ ನಾನಿಲ್ಲಿಗೆ ಬಂದೆ. ಇದು ನನ್ನನ್ನು ಅತಿಯಾಗಿ ಪ್ರೀತಿಸುವ, ನನ್ನ ಎರಡು ಕಣ್ಣುಗಳಂತೆ ಇರುವ ತಾಯಿ ತಂದೆಗೆ ನಾನು ಮಾಡಬೇಕಾದ ಕರ್ತವ್ಯ. ಹೀಗಾಗಿ ಹುಲಿಯ ಹಾಲನ್ನು ಪಡೆಯಲು ತಾವೇ ನನಗೆ ಸಹಾಯ ಮಾಡಬೇಕು. ಖಂಡಿತವಾಗಿಯೂ, ಮಹಾದೇವನ ಕಟ್ಟಲೆಯಂತೆ ನಾನು ಹೆಣ್ಣುಳಿಯಾಗಿ ರೂಪ ತಳೆದು ಹಾಲು ನೀಡುತ್ತೀನಿ. ಆದರೆ ನೀವು ಹಾಲನ್ನು ತೆಗೆದುಕೊಂಡು ಹೋಗಿ ಮಹಾರಾಣಿಗೆ ನೀಡಿ ತೆಗೆದುಕೊಳ್ಳಿ. ಹುಳಿ ಹಾಲು ನಿಮ್ಮ ತಲೆನೋವು ನಿವಾರಿಸಲು ಇದರಿಂದ ಔಷಧಿ ತಯಾರಿಸಿಕೊಳ್ಳಿ ಎಂದರೆ ಅವರು ನಂಬಬೇಕಲ್ಲವೇ? ಆದ್ರಿಂದ ನಾನು ನಿಮ್ಮ ಜೊತೆ ಬರ್ತೀನಿ. ನನ್ನ ಮೇಲೆ ಆಸೀನರಾಗಿ ಅರಸು ಸಭೆಗೆ ನಾವು ಹೋದರೆ ನೀವು ತೆಗೆದುಕೊಂಡು ಬಂದಿರುವುದು ಹುಲಿಯ ಹಾಲೆ ಎಂದು ಊರ್ಜಿತವಾಗುತ್ತೆ. ಮಹಿಷಮುಖಿ ಬದಿಗೈದು ಮಣಿಕಂಠ ಸ್ವಾಮಿಯು ಬಂದಾಯ್ತು ಹುಲಿಯ ಮೇಲೇರಿಯೇ. ಮಲೆ ದಾಟಿ ಅಲೆ ದಾಟಿ ಅಯ್ಯಪ್ಪ ದೇವನವ ಬಂದಾಯ್ತು ಪಂದಳ ರಾಜಕ್ಕೆ. ನದಿ ದಾರಿ ಕಲು ದಾರಿ ಕಾಡು ದಾರಿ ಕೋಟೆ ದಾರಿ ದಾಟುತ್ತ ಬಂದನವ ಅಯ್ಯಪ್ಪ. ನೋವಿಗೆ ಮದ್ದಾದ ಹುಲಿಹಾಲ ತಂದನೆ ಇಲ್ಲಿಗೆ ಅಯ್ಯಪ್ಪ. ನಡೆ ನಡುಗಿ ಪಡೆ ನಡುಗಿ ಎಂಟು ದಿಕ್ಕು ನಡುಗಿ ಮನೆ ನಡುಗಿ ಕುಲ ನಡುಗಿ ಹೇಳಿದವ ನಡುಗಿ ದೈವ ಮಗ ಇವನೆಂದು ಮಹಾರಾಣಿ ಅರಿತು ತನ ತಪ್ಪು ಇದು ಎಂದು ಶರಣು ಹೊಂದಿದಳು. ಕೆಲಸವು ಮುಗಿಯ ಪಂದಳವು ಮಣಿಗೆ ಮಣಿಕಂಠ ನವತಾರ ಗುರಿ ಮುಟ್ಟಿ ಆಯಿತಲ್ಲ. ವೀರಾಧಿವೀರ ಹುಲಿಯನ್ನೇ ವಾಹನವನ್ನಾಗಿಸಿ ಹುಲಿ ಸಮೂಹದೊಂದಿಗೆ ಪಂದಳ ರಾಜ್ಯವನ್ನು ಪ್ರವೇಶ ಮಾಡಿದರು. ಅರಸು ಸಭೆಯಲ್ಲಿದ್ದ ಸರ್ವರೂ ಚೀರಿ ಹಾಯುವ ಹುಲಿಗಳು ಮೆದುವಾಗಿ ಹೆಜ್ಜೆ ಹಾಕುತ್ತಾ ಪ್ರಕೃತಿಗೆ ವಿರುದ್ಧವಾಗಿ ನಡೆದು ಬರುವ ಈ ಘಟನೆಯನ್ನು ಕಂಡು ದಿಗ್ಭ್ರಾಂತರಾಗಿ ಬಿಟ್ಟರು. ಹುಲಿಯ ಹಾಲನ್ನು ಹುಡುಕುತ್ತಾ ಹೋದ ಮಣಿಕಂಠ ನಿನ್ನು ಹಿಂತಿರುಗಲಾರ ಎಂದು ನಂಬಿದ್ದ ದುಷ್ಟಮಂತ್ರಿ ಸ್ತಂಭಿಸಿದ. ಮಹಾರಾಜ ರಾಜಶೇಖರ ಮಾತು ಬಾರದ ಮೂಕನಾಗಿ ಕೈಮುಗಿದು ನಿಂತರು. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ. ಅಪ್ಪಾಜಿ, ತಾಯಿಯ ತಲೆನೋವನ್ನು ನೀಗಿಸಲು ಇದು ಹುಲಿಯ ಹಾಲನ್ನು ತಂದಿರುವೆನು. ಇಷ್ಟು ಸಾಕಾಗದು ಎಂದು ವೈದ್ಯರು ಹೇಳಿದ್ದಲ್ಲಿ ಎಷ್ಟು ಬೇಕಾದರೂ ಕರೆದುಕೊಳ್ಳಬಹುದೆಂದು ಇದು ಹುಲಿಯ ಸಮೂಹವೇ ನನ್ನ ಜೊತೆ ಬಂದಿದೆ. ತಾವು ದೇವರ ಅವತಾರವೆಂದು ಖಂಡಿತವಾಗಿ ನಾನು ನಂಬುವೆನು. ನಾವೇನಾದರೂ ತಪ್ಪು ಮಾಡಿದ್ದಲ್ಲಿ ನಮ್ಮನ್ನು ಮನ್ನಿಸಿ ಅನುಗ್ರಹಿಸಬೇಕು ತಂದೆ. ಮಹಾರಾಣಿ,
ನಿನ್ನ ತಲೆನೋವನ್ನು ನಿವಾರಿಸಲು ಹುಲಿಯ ಹಾಲಿನೊಂದಿಗೆ ಬಂದಿರುವ ನಮ್ಮ ಮಣಿಕಂಠನನ್ನು ನೋಡು. ಲಾಲಿ ಹಾಡಿದ ತಾಯಿ ಪ್ರೇಮಕ್ಕೆ ಹಾಲುಣಿಸಿದ ಪುತ್ರನೇ ಇವನು. ಮಾತೆಯರಿಗೆಲ್ಲ ಮಾತೆ ಅಯ್ಯಪ್ಪನು. ನೀವೊಬ್ಬ ದೈವಾಂಶ ಸಂಭೂತನೆಂಬ ನಿಜವನ್ನು ನನ್ನ ದುರಾಸೆಯಿಂದ ನನ್ನ ಅಹಂಕಾರದಿಂದ ನಾನು ಅರಿತುಕೊಳ್ಳದೆ ಹೋದೆ. ನನ್ನನ್ನು ರಕ್ಷಿಸಿ ಅನುಗ್ರಹಿಸು ಮಗನೇ, ನನ್ನನ್ನು ರಕ್ಷಿಸಿ ಅನುಗ್ರಹಿಸು ಮಗನೇ. ತಾಯಿ, ತಾವು ನನ್ನ ಕಾಲಲ್ಲಿ ಬೀಳುವುದೇ? ನನ್ನನ್ನು ಹೆರದಿದ್ದರೂ ಸಾಕಿ ಬೆಳೆಸಿದ ಮಮತಾಮಯಿ ನೀವು. ನನ್ನ ಅವತಾರದ ಉದ್ದೇಶ ನೆರವೇರಲು ನೆರವಾದವರು ನೀವು. ಈಗೊಂದು ಮಹಾಕಾರ್ಯವನ್ನು ಸಾಧಿಸಲು ನನ್ನನ್ನು 12 ವರ್ಷ ಪ್ರೀತಿ ಪ್ರೇಮದಿಂದ ಸಾಕಿದ್ದಕ್ಕೆ ಪ್ರತಿಯಾಗಿ ನಾನೇನು ಮಾಡಬಲ್ಲೆ? ನನಗೆ ಬದುಕು ಕೊಟ್ಟ ದೇವರಲ್ಲವೇ ನೀವು. ಅಯ್ಯಪ್ಪ, ನಿನ್ನ ಅವತಾರದ ಉದ್ದೇಶ ನೆರವೇರಿತಲ್ಲವೇ, ಇನ್ನು ನೀನು ನಮ್ಮೊಂದಿಗೆ ಇದ್ದು ಬಿಡು. ಇಲ್ಲ ತಾಯಿ, ಈ ಅವತಾರದಲ್ಲಿ ನಾನು ಮಾಡಬೇಕಾದ ಕರ್ತವ್ಯ ಇನ್ನೂ ಒಂದಿದೆ. ಅದು ಕಲಿಯುಗದಲ್ಲಿ ಜನರನ್ನು ಉತ್ತಮ ದಾರಿಯಲ್ಲಿ ಸಲಹಬೇಕಾದ ಅತಿ ಮುಖ್ಯ ಕರ್ತವ್ಯ. ನನಗೆಂದೇ ಒಂದು ಸ್ಥಳವನ್ನು ನಿರ್ಮಿಸಿಕೊಂಡು ನಾನು ಅಲ್ಲಿಯೇ ಇದ್ದು ಭಕ್ತರನ್ನು ಅನುಗ್ರಹಿಸಿ ಆಶೀರ್ವದಿಸುವೆನು. ಅಪ್ಪಾಜಿ, ತಮ್ಮ ರಾಜ್ಯಕ್ಕೊಳಪಟ್ಟ ಒಂದು ಸ್ಥಳವನ್ನು ನನಗೆ ನೀಡಿ, ನಾನಲ್ಲಿ ತಂಗಿ ಭಕ್ತರ ಸಂಕಟಗಳನ್ನು ನಿವಾರಿಸುವೆನು. ಅಯ್ಯಪ್ಪ, ತಮಗೆ ಎಷ್ಟು ಜಾಗ ಬೇಕೋ ಎಲ್ಲಿ ಬೇಕೋ ತೆಗೆದುಕೊಳ್ಳಿ. ನಾನಿಲ್ಲಿಂದ ಒಂದು ಬಾಣ ಬಿಡುವೆನು. ಆ ಬಾಣ ಎಲ್ಲಿ ಹೋಗಿ ಬೀಳುವುದೋ ಆ ಜಾಗವೇ ನನಗೆ ಬೇಕು. ಅಲ್ಲಿ ನನಗೆ ಆಲಯವನ್ನು ಕಟ್ಟಿಕೊಡಿ. ಅಲ್ಲಿಂದಲೇ ನಾನು ಕಲಿಯುಗವನ್ನು ಪರಿಪಾಲಿಸುತ್ತೇನೆ. ಬಾಣ ಬಿದ್ದ ಜಾಗವೇ ಶಬರಿಮಲೆ. ಈ ಶಬರಿಮಲೆಯಲ್ಲೇ ಕಲಿಯುಗದ ಪ್ರತ್ಯಕ್ಷ ದೈವ ಕರುಣಾಮೂರ್ತಿಯಾಗಿ ಬೆಳಗುತ್ತಿದ್ದಾನೆ, ಆಶೀರ್ವದಿಸುತ್ತಿದ್ದಾನೆ ಅಯ್ಯಪ್ಪ ಸ್ವಾಮಿ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಅಣತಿಯಂತೆಯೇ ಆಲಯ ಕಟ್ಟುವ ಕಾರ್ಯವನ್ನು ವೇಗವಾಗಿ ಆರಂಭಿಸಿದರು ಪಂದಳ ರಾಜ ರಾಜಶೇಖರ. ಆ ಆಲಯದಲ್ಲಿ ಬದುಕಿನ ತತ್ವಗಳನ್ನು ನಿರೂಪಿಸುವಂತೆ 18 ಮೆಟ್ಟಲುಗಳ ನಿರ್ಮಾಣವನ್ನು ಮಾಡಲಾಯಿತು. ಈ 18 ಮೆಟ್ಟಲುಗಳು 18 ಮಲೆಗಳನ್ನು 18 ದೇವತೆಗಳನ್ನು 18 ತತ್ವಗಳನ್ನು ಉಲ್ಲೇಖಿಸುವಂತಹವು. 18 ಬೆಟ್ಟಗಳಾದ ಇಂಜಿಪಾರಾ ಮಲೈ, ಕಾಳೈಕಟ್ಟಿಮಲೈ, ಪುದುಚೇರಿ ಮಲೈ, ಕರಿಮಲೈ, ತಲೈಪಾರಮಲೈ, ದೇವರಮಲೈ, ಶ್ರೀಪಾದಮಲೈ, ಮೈಲಾಡಮಲೈ, ಮಾದಂಕಮಲೈ, ಕಲ್ಕಿಮಲೈ, ಸಿತ್ರಂಬಲಮಲೈ, ಸುಂದರಮಲೈ, ನಗಂಬಲಮಲೈ, ಗೌಂಡಮಲೆ, ನಿಲಕ್ಕಲ್ ಮಲೆ, ನೀಲಿಮಲೆ, ಪೊನ್ನಂಬಲ ಮಲೆ, ಶಬರಿಮಲೆಯಂತಹ ಮಲೆಗಳನ್ನು 18 ದೇವತೆಗಳಾದ ವಿನಾಯಕ, ಪರಶಿವ, ಪಾರ್ವತಿ, ಸ್ಕಂದ, ಬ್ರಹ್ಮ, ವಿಷ್ಣು, ರಂಗನಾಥ, ಕಾಳಿ, ಯಮ, ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತುಗಳು ಸೇರಿಕೊಂಡಿವೆ. 18 ತತ್ವಗಳಾದ ಕಾಣುವುದು, ಕೇಳುವುದು, ಪರಿಮಳ, ರಸ, ಸ್ಪರ್ಶ, ಕಾಮ, ದುರಾಸೆ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಪ್ರೀತಿ, ಸಾತ್ವಿಕತೆ,
ರಾಜಸಿಕ, ತಾಮಸಿಕ, ವಿದ್ಯಾ, ಅವಿದ್ಯೆ ಇಂತಹ ಗುಣಗಳನ್ನು ಸೂಚಿಸುವ ವಿಧದಲ್ಲಿ ಆ ಭಗವಂತನು ತತ್ವಾಧೀನ ಎಂದು ಹೇಳುವುದೇ ಈ 18 ಮೆಟ್ಟಿಲುಗಳ ಉದ್ದೇಶವಾಗಿದೆ. ಆಲಯ ಕಟ್ಟಿ ಮುಗಿದ ಬಳಿಕ ಅಯ್ಯಪ್ಪನಿಗೆ ಯಾವ ರೀತಿಯ ವಿಗ್ರಹವನ್ನು ನಿರ್ಮಿಸಬೇಕು ಎಂಬ ಪ್ರಶ್ನೆ ಉದ್ಭವಿಸಿತು. ಆಗ ಪರಶುರಾಮರೇ ತೆಗೆದುಕೊಂಡು ಬಂದ ಎರಡು ಕಾಲುಗಳನ್ನು ಕಟ್ಟಿ ಹುತ್ತಿಟ್ಟು ಇನೈಂದ ಯೋಗ ಪಟ್ಟತ್ತಿನುಂ ಪಂದನಂ ಸೈದ ಯೋಗಂ ತತ್ವಮಸಿ ಎಂಬ ಚಿನ್ಮುದ್ರೆಯಲ್ಲಿರುವ ಆ ಭಗವಂತ ಶಾಸ್ತಾರರ ಮೂರ್ತಿಯು ದೇವರ ಕಟ್ಟಳೆಯಂತೆ ಮಕರ ಸಂಕ್ರಾಂತಿಯ ದಿನದಂದು ಮಾಸದ ಶುಭ ದಿನದಲ್ಲಿ ಕೃಷ್ಣಪಕ್ಷ ಪಂಚಮಿ ತಿಥಿ ಉತ್ತರ ನಕ್ಷತ್ರದಿಂದ ಕೂಡಿರುವ ಶುಭ ದಿನದಲ್ಲಿ ಪರಶುರಾಮರು ಧರ್ಮಶಾಸ್ತ್ರನನ್ನು ಪ್ರತಿಷ್ಠಾಪಿಸಿದರು. ಅಂದಿನಿಂದ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಅಯ್ಯಪ್ಪನು ಭಕ್ತರಿಗೆ ದರ್ಶನ ನೀಡಿ ಭಕ್ತರನ್ನು ಪರಿಪಾಲಿಸುತ್ತಾನೆ. ಇದರ ಮೂಲಕ ತನ್ನ ಗುರುವಿಗೆ ನೀಡಿದ ಮಾತನ್ನು ಪಾಲಿಸುತ್ತಿದ್ದಾನೆ. ನನ್ನನ್ನು ಶರಣು ಬಂದವರು ಸದ್ಗತಿ ಪಡೆಯುವರು ಎಂದು ಹೇಳುವ ರೀತಿಯಲ್ಲಿ ಬಲಗೈಯನ್ನು ಮತ್ತು ಬಲಗಾಲನ್ನು ಮೇಲೆ ಇಟ್ಟು ಅಭಯ ಹಸ್ತದ ಮೂಲಕ ಅನುಗ್ರಹಿಸುತ್ತಿದ್ದಾನೆ. ಅಂದರೆ ತನ್ನನ್ನು ಶರಣಾಗತಿ ಎಂದು ಬಂದವರಿಗೆ ಅಭಯ ನೀಡುವ ಅದ್ಭುತವಾದ ರೂಪವಿದು. ಭಕ್ತರು ಇರಬೇಕಾದ ವ್ರತದ ಬಗ್ಗೆ ಈಗ ನೋಡೋಣ. ಅಯ್ಯನನ್ನು ಕಾಣಲು ಬರುವ ಭಕ್ತರು ಗುರುಸ್ವಾಮಿಗಳ ಮೂಲಕ ಮಾಲೆಯನ್ನು ಧರಿಸಿ ಉಪದೇಶ ಪಡೆದು ಬ್ರಹ್ಮಚರ್ಯ ವ್ರತವನ್ನು ಹಿಡಿದು ಬರಬೇಕು. ಮಾಂಸಾಹಾರವನ್ನು ತೊರೆಯಬೇಕು. ಸತ್ಯ, ಧರ್ಮ, ಅಹಿಂಸೆಯಂತಹ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳಬೇಕು. ಶಬರಿಮಲೆಗೆ ಹೋಗುವ ಭಕ್ತರು ಶುದ್ಧ ಮನಸ್ಕರು, ತಾಳ್ಮೆಯ ಸಾಕಾರ ರೂಪವೂ ಆಗಿರಬೇಕು. ತಮ್ಮ ಒಡಲನ್ನು ಒಂದು ಮಂಡಲ ವ್ರತದಲ್ಲಿದ್ದು ಮನದಲ್ಲಿ ಅಯ್ಯಪ್ಪನನ್ನೇ ನೆನೆಯುತ್ತಿರತಕ್ಕದ್ದು. ವ್ರತವಿರುವುದನ್ನು ಒಂದು ಅಭ್ಯಾಸವಾಗಿ ಮಾಡಿಕೊಳ್ಳಬೇಕು. ಕಡ್ಡಾಯವಾಗಿ ಬ್ರಹ್ಮಚರ್ಯನ್ನು ಕಾಪಾಡಿಕೊಳ್ಳಬೇಕು. ಈ ಅಭ್ಯಾಸದಿಂದ ಮನಸ್ಸು ಪಕ್ವಗೊಳ್ಳುತ್ತದೆ. ವ್ರತವನ್ನು ಹಿಡಿಯುವ ಭಕ್ತರು ಬೆಳಗ್ಗೆ ಸಂಜೆ ಎರಡೂ ವೇಳೆಯಲ್ಲಿ ಸ್ನಾನ ಮಾಡಿ ನೀಲಿ ಅಥವಾ ಕಪ್ಪು ಅಥವಾ ಕಾವಿ ಬಟ್ಟೆಯನ್ನು ಧರಿಸಿ ಅಯ್ಯಪ್ಪನ ಚರಣಕಮಲಗಳಿಗೆ ಎರಗಬೇಕು. ತುಳಸಿ ಮಾಲೆ ಧರಿಸಿದ ಅಯ್ಯಪ್ಪ ಭಕ್ತರು ಒಂದು ಮಂಡಲ ವ್ರತವಿರುವ ವೇಳೆಯಲ್ಲಿ ಪ್ರತಿದಿನ ಸಂಜೆಯ ವೇಳೆಯಲ್ಲಿ ಅಯ್ಯಪ್ಪನನ್ನು ಬೇಡುತ್ತಾ ದೀಪಾರಾಧನೆಯಲ್ಲಿ ತೊಡಗಬೇಕು. ಅಯ್ಯನ ಗುಣಗಾನದಲ್ಲಿ ಮೈಮರೆಯುವುದು ಒಂದು ಅಭ್ಯಾಸ. ಹೇ ಸ್ವಾಮಿ ಕನ್ನಿ ಸ್ವಾಮಿ, ಎಲ್ಲಿಗೆ ಯಾತ್ರೆ? ಮಲೆಗೆ ಯಾತ್ರೆ. ಬಾ ಸ್ವಾಮಿ ಕನ್ನಿ ಸ್ವಾಮಿ, ಯಾವಾಗ ಯಾತ್ರೆ? ಈಗ ಯಾತ್ರೆ. ಇರುಮುಡಿ ಕಟ್ಟಿಕೊಂಡು ತಲೆ ಮೇಲಿಟ್ಟುಕೊಂಡು ಮನೆ ದಾಟಿ ಹುಸಿಲು ದಾಟಿ ಯಾತ್ರೆ ಮಾಡುತ್ತೇನೆ. ಇರುಮುಡಿ ಕಟ್ಟಿಕೊಂಡು ತಲೆ ಮೇಲಿಟ್ಟುಕೊಂಡು ಮನೆ ದಾಟಿ ಹುಸಿಲು ದಾಟಿ ಯಾತ್ರೆ ಮಾಡುತ್ತೇನೆ. ನಿಜವೇನೆ ಸುಳ್ಳಲ್ಲ ತುಪ್ಪವು ಅಯ್ಯನಿಗೆ, ಬರಬೇಡಿ ದಯಬೇಡಿ ಯಾತ್ರೆ ಮಾಡುತ್ತೇನೆ. ಗುರುಸ್ವಾಮಿ ಹಾಕಿ ಬಿಟ್ಟ ಮಣಿಕಂಠ ಮಾಲೆ ಕೊರಳಲಿ ಹಾಡ, ಬಾಯಾರಿಗೆ ಹಸಿವು ತೀರ ಎಲ್ಲರ ಜೊತೆಯಲ್ಲಿ ಬೆಟ್ಟದ ಹಾದಿ, ಅರಣ್ಯ ವಾಸಿ ಮುಖವ ಕಾಣಲು ಹೋಗುವೆ, ಸ್ವಾಮಿಯೇ ಶರಣಂ ಎಂದು ಘೋಷ ಹೇಳಿ ಬರುವೆ. ಕೋಟೆಗೆ ಬಂದು ಪೇಟೆ ತುಳ್ಳಿ ಆಟ ಆಡಿ ಬಾಬರನು ಬೇಡುವೆನು ನಾನಪ್ಪ, ಪೇರು ತೋಡು ಕಾಲುವೆ ಕಂಡು ಉದ್ಯಾನವನ ನೋಡಿಕೊಂಡು ಕೋಟೆ ಪಾಡಿ ದಾಟುವೆನು ನಾನಪ್ಪ.
ಋಷಿ ಮೇಲೆ ಏರಿ ನಿಂತು ಭೂತಾನಾಥ ಆಟ ಆಡಿ ಕಾಳೆ ಗಟ್ಟಿ ಸೇರುತ್ತೇನೆ ನಾನಪ್ಪ. ಅಳುದ ನದಿಯಲ್ಲಿ ಮುಳುಗಿ ನಾನು ಕಲ್ಲು ಎತ್ತಿ ಬೇಡಿಕೊಂಡು ಪಳ್ಳಿ ಕಟ್ಟು ಹತ್ತಿ ಬರುವೆ ನಾನಪ್ಪ. ಕಲ್ಲಿಡು ಗುಂಡ್ರಿಲು ಕಲ್ಲೆಸೆವೇನು ಇಂಜಿ ಪಾರಯ್ಯ ಕಾಣುವೇನು ಕೂಡುಂ ಪಾರೈ ಕೋಟೆ ಸೇರುವೆ ಗುಂಪಾಗಿಯೇ ಶರಣಂ ಹೇಳುವೆ. ಕರಿಮಲ ಎತ್ತರ ಕಂಡು ನಾನು ಕಠಿಣ ಅಲ್ಲ ಎಂದು ಹೇಳಿ ಕಾಣ ಹೋಗುವೆ ತುಪ್ಪ ಕೊಡಲು ಹೋಗುವೆ. ಹೇ ಸ್ವಾಮಿ ಕನ್ನಿ ಸ್ವಾಮಿ ಎಲ್ಲಿಗೆ ಯಾತ್ರೆ ಮಲೆಗೆ ಯಾತ್ರೆ ಬಾ ಸ್ವಾಮಿ ಕನ್ನಿ ಸ್ವಾಮಿ ಯಾವಾಗ ಯಾತ್ರೆ ಈಗ ಯಾತ್ರೆ. ಎತ್ತರದಲ್ಲಿ ನನ್ನನ್ನು ನೋಡುವ ನೋವು ಅಯ್ಯಪ್ಪ. ಈರುಳಿನ ವೇಳೆಯಲ್ಲಿ ಕಣ್ಣು ಎರಡು ಮಂಜಾದಾಗ ಕೈ ಹಿಡಿದು ಕಾಪಾಡುವ ನೋವು ಅಯ್ಯಪ್ಪ. ಆರು ತಪ್ಪು ನೂರು ಕೊರತೆ ನಾನು ಮಾಡಿದಲ್ಲಿ ಆಗ ಬಡವನನ್ನ ಕಾಪಾಡೋ ಅಯ್ಯಪ್ಪ. ಮಾಡೋ ವ್ರತ ತಪ್ಪಾಗದೆ ಶೋಧನೆಯ ಮಾಡದೇನೆ ದಯ ತೋರಿ ರಕ್ಷಿಸುವ ಅಯ್ಯಪ್ಪ. ಹರಿಹರ ಸುತನ ದರ್ಶನ ಪಡೆವೆ ಜನ್ಮ ಪಾವನ ಮಾಡಿಕೊಳ್ಳುವೆ ಶಬರಿನಾಥನ ಪಾದಕ್ಕೆ ಮಣಿವೆ ಸದ್ಗುರುನಾಥನ ಕರುಣೆ ಪಡೆವೆ. ಪುನ್ನಂಬಲ ವಾಸ ಉಂಟು ಅನ್ನಂಬಲನ ರೂಪೆ ಉಂಟು ಕಾಣ ಹೋಗುವೆ ಮಲೆ ಏರಿ ಹೋಗುವೆ. ಹೇ ಸ್ವಾಮಿ ಕನ್ನಿ ಸ್ವಾಮಿ ಎಲ್ಲಿಗೆ ಯಾತ್ರೆ ಮಲೆಗೆ ಯಾತ್ರೆ ಬಾ ಸ್ವಾಮಿ ಕನ್ನಿ ಸ್ವಾಮಿ ಯಾವಾಗ ಯಾತ್ರೆ ಈಗ ಯಾತ್ರೆ. ಲಕ್ಷ್ಮಣನು ತಂದೆಗೆ ಅಂದು ತರ್ಪಣವನ್ನು ಕೊಟ್ಟ ಜಾಗ ಪಂಪ ನದಿ ತಾನಪ್ಪ. ಆ ನದಿಯ ಮುಳುಗಿ ನಿಂತು ಅನ್ನ ಬಿಟ್ಟು ದೀಪ ಬಿಟ್ಟು ಪಾಪವನ್ನು ಕಳೆವೆನು ನಾನಪ್ಪ. ಪಂಪ ನದಿ ಗಣಪತಿ ಸನ್ನಿಧಿಯಲ್ಲಿ ಇಡಿಗಾಯಿ ಹಾಕಿ ನಮಸ್ಕಾರ ಹಾಕುತ್ತೇನೆ ನಾನಪ್ಪ. ನೀಲಿಮಲ ಎತ್ತರ ಕಂಡು ಉದ್ದ ದಾರಿ ಏನು ಕಂಡು ಅಪಾಚಿ ಮೇಡು ದಾಟುವೆನು ನಾನಪ್ಪ. ಶಬರಿ ತಾಯಿ ಪೀಠ ಕಾಣುವೆ ಸರಂಗುತ್ತಿಯಲ್ಲಿ ಸರವ ಇಡುವೆ ಹದಿನೆಂಟು ಮೆಟ್ಟಿಲ ಹತ್ತಿ ಅಯ್ಯನ ದಯಲಿ ಜೀವನ ಮುಕ್ತಿ. ಮುದ್ರೆಕಾಯಿ ತುಪ್ಪ ತೆಗೆದು ತುಪ್ಪ ಅಭಿಷೇಕ ಮಾಡಿ ಬಿಟ್ಟು ಬೇಡಲು ಹೋಗುವೆ ದಯೆ ಕೋರಲು ಹೋಗುವೆ. ಹೇ ಸ್ವಾಮಿ ಕನ್ನಿ ಸ್ವಾಮಿ ಎಲ್ಲಿಗೆ ಯಾತ್ರೆ ಮಲೆಗೆ ಯಾತ್ರೆ ಬಾ ಸ್ವಾಮಿ ಕನ್ನಿ ಸ್ವಾಮಿ ಯಾವಾಗ ಯಾತ್ರೆ ಈಗ ಯಾತ್ರೆ. ಇರುಮುಡಿ ಕಟ್ಟಿಕೊಂಡು ತಲೆ ಮೇಲಿಟ್ಟುಕೊಂಡು ಮನೆ ದಾಟಿ ಹುಸಿಲು ದಾಟಿ ಯಾತ್ರೆ ಮಾಡುತ್ತೇನೆ ನಿಜವೇನೆ ಸುಳ್ಳಲ್ಲ ತುಪ್ಪವು ಅಯ್ಯನಿಗೆ ಬರಬೇಡಿ ದಯಬೇಡಿ ಯಾತ್ರೆ ಮಾಡುತ್ತೇನೆ. ಗುರುಸ್ವಾಮಿ ಹಾಕಿ ಬಿಟ್ಟ ಮಣಿಕಂಠ ಮಾಲೆ ಕೊರಳಲಿ ಹಣ ಬಾಯಾರಿಗೆ ಹಸಿವು ತೀರ ಎಲ್ಲರ ಜೊತೆಯಲ್ಲಿ ಬೆಟ್ಟದ ಹಾದಿ ಅರಣ್ಯ ವಾಸಿ ಮುಖವ ಕಾಣಲು ಹೋಗುವೆ ಸ್ವಾಮಿಯೇ ಶರಣಂ ಎಂದು ಘೋಷ ಹೇಳಿ ಬರುವೆ. ಅಯ್ಯಪ್ಪನು ಹುಲಿಹಾಲನ್ನು ತರಲು ಕಾಡಿಗೆ ತೆರಳುವಾಗ ಅವರ ಸಾಕು ತಂದೆ ರಾಜ ರಾಜಶೇಖರರು ಶಿವಭಗವಾನ್ ತನ್ನ ಪುತ್ರನ ಜೊತೆಯಲ್ಲಿ ಸದಾ ಇರುವಂತೆ ನೆನೆದು ಅವರ ಬಳಿ ಮುಕ್ಕಂಡಿನ ತೆಂಗಿನಕಾಯಿಯನ್ನು ಜೊತೆಗೆ ಕೆಲವು ಆಹಾರ ವಸ್ತುಗಳನ್ನು ನೀಡುತ್ತಾರೆ. ಅದನ್ನು ಅಯ್ಯಪ್ಪನು ತೆಗೆದುಕೊಂಡು ಹೊರಡುತ್ತಾನೆ. ಆ ತಾತ್ಪರ್ಯವೇ ನಾವು ಹೊತ್ತೊಯ್ಯುವ ಇರುಮುಡಿ. ಇರುಮುಡಿ ಎಂದರೆ ಹತ್ತಿ ಬಟ್ಟೆಯಿಂದ ರೂಪಿಸಲಾದ
ಎರಡು ಭಾಗಗಳಿರುವ ಒಂದು ಚೀಲ. ಭಕ್ತನು ಭಕ್ತಿಯಿಂದ ಹೊತ್ತೊಯ್ಯುವ ಇರುಮುಡಿಯ ಮುಂದಿನ ಭಾಗದಲ್ಲಿ ಅರಿಶಿನ, ಕುಂಕುಮ, ಅವಲಕ್ಕಿ, ಮಾಳಿಗೈ ಪುರುತ್ತು ಅಮ್ಮನಿಗೆ ದೀಪವಿಡಲು ತಿರಿನೂಲು, ಎಣ್ಣೆ ಮತ್ತು ಮುಖ್ಯವಾಗಿ ಕಾಣಿಕೆಯಾದ ನೈ ತೆಂಗಿನಕಾಯಿ, ಅಂದರೆ ಅಯ್ಯಪ್ಪನಿಗೆ ಬಹಳ ಇಷ್ಟವಾದ ನೈವೇದ್ಯ ವಸ್ತುವಾದ ಮುಕ್ಕಣ್ಣು ತೆಂಗಿನಕಾಯಿಯಲ್ಲಿ ಒಂದು ಕಣ್ಣಲ್ಲಿ ತೂತು ಮಾಡಿ ಅದರ ನೀರನ್ನು ಬೇರ್ಪಡಿಸಿ ಅದರಲ್ಲಿ ಶುದ್ಧವಾದ ತುಪ್ಪವನ್ನು ತುಂಬಿ ತೆಗೆದುಕೊಂಡು ಹೋಗುವುದೇ ನೈ ತೆಂಗಿನಕಾಯಿ. ಅಯ್ಯಪ್ಪ ಶಿವ ವಿಷ್ಣು ಐಕ್ಯವಾಗಿ ಜನಿಸಿದವನು. ಈ ತತ್ವವನ್ನೇ ಈ ತೆಂಗಿನಕಾಯಿ ನಿದರ್ಶಿಸುವುದು. ತೆಂಗಿನಕಾಯಿ ಮುಕ್ಕಣ್ಣಿನದು, ಹಾಗಾಗಿ ಅದು ಶಿವನನ್ನು ಉಲ್ಲೇಖಿಸುತ್ತದೆ. ಮಹಾಲಕ್ಷ್ಮಿ ವಿಷ್ಣುವಿನ ಹೃದಯದಲ್ಲಿ ನೆಲೆಸಿರುವವಳು. ಹಾಗೆ ತನ್ನ ಹೃದಯದಲ್ಲಿ ಪಶು ಅಂಶದ ಸಿರಿದೇವಿನಿಟ್ಟುಕೊಂಡಿರುವ ವಿಷ್ಣುವನ್ನು ಉಲ್ಲೇಖಿಸುವುದು. ಅಯ್ಯಪ್ಪನ ತಾಯಿಯಾದ ಮೋಹಿನಿಯ ಅವತಾರವೇ ಪಶುವಿನ ಅಂಶವಾದ ತುಪ್ಪ. ಹೀಗೆ ತೆಂಗಿನಕಾಯಿಯು ಅದರೊಳಗೆ ತುಂಬುವ ತುಪ್ಪವು ಶಿವ ವಿಷ್ಣುವಿನ ರೂಪವಾಗಿದೆ. ತನ್ನ ಹೆತ್ತವರನ್ನು ನೆನಪಿಸುವ ಈ ನಿವೇದನಾ ರೂಪ ಸ್ವಾಮಿಗೆ ಅರ್ಪಿಸಿದಲ್ಲಿ ಸ್ವಾಮಿಯು ಅತೀವ ಸಂತಸ ಪಡುವನು, ಭಕ್ತನಿಗೆ ಅನುಗ್ರಹಿಸುವನು. ಇರುಮುಡಿಯ ಹಿಂದಿನ ಚೀಲದಲ್ಲಿ ಅರಿಶಿನ, ಅಕ್ಕಿ, ಬೇಳೆಗಳು, ಬೆಲ್ಲದಂತಹ ವಸ್ತುಗಳು ಇರುವವು. ಕಾಡಿನ ದಾರಿಯಲ್ಲಿ ನಡೆದು ಸಾಗುವ ಭಕ್ತರು ದಾರಿಯಲ್ಲಿ ಅಡುಗೆಯನ್ನು ಮಾಡಿ ಸೇವಿಸಿ ಹಸಿವು ತೀರಿದ ಬಳಿಕ ಪಯಣವನ್ನು ಮುಂದುವರಿಸಬಹುದು ಎಂಬುದಕ್ಕಾಗಿಯೇ ಇರುಮುಡಿಯಲ್ಲಿ ಅಕ್ಕಿ ಬೇಳೆಗಳಂತಹ ಆಹಾರ ವಸ್ತುಗಳನ್ನು ಕೊಂಡೊಯ್ಯಬೇಕು. ಅಯ್ಯಪ್ಪನನ್ನು ದರ್ಶಿಸಲು ಹೋಗುವ ಭಕ್ತರು ತಲೆಯ ಮೇಲೆ ಹೊತ್ತೊಯ್ಯುವ ವಸ್ತುಗಳು ಪಯಣದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುವಂತೆ ಅವನ ಎಲ್ಲ ಕೆಟ್ಟ ಗುಣಗಳು ಕಡಿಮೆಯಾಗಬೇಕು. ಅವನ ಗರ್ವ, ಅಹಂಕಾರ, ದುರಾಸೆ, ಮೋಸ ಮುಂತಾದ ಎಲ್ಲ ದುಷ್ಟಗುಣಗಳು ಅವನನ್ನು ಬಿಟ್ಟು ದೂರವಾಗಬೇಕು. ಶಬರಿಮಲೆಯಲ್ಲಿರುವ ಅಯ್ಯಪ್ಪನನ್ನು ದರ್ಶನ ಮಾಡಲು ಭಕ್ತರೆಲ್ಲರೂ ಏರಿಮಲೆ ಎಂಬ ಜಾಗದಲ್ಲಿ ಒಂದುಗೂಡುವರು. ಈ ಜಾಗವನ್ನು ಶಬರಿಮಲೆಯ ಮುಖ್ಯ ದ್ವಾರವೆನ್ನಬಹುದು. ಇಲ್ಲಿ ಪಂದಳ ಅರಸ ರಾಜಶೇಖರನಿಂದ ಕಟ್ಟಲ್ಪಟ್ಟ ಧರ್ಮಶಾಸ್ತ ಎಂಬ ದೇವಾಲಯವಿದೆ. ಈ ಆಲಯದ ಎದುರು ಅಯ್ಯಪ್ಪನ ಗೆಳೆಯನಾದ ವಾವರನ ಮಸೀದಿಯಿದೆ. ಅಯ್ಯಪ್ಪ ಭಕ್ತರು ವಾವರ್ ಸ್ವಾಮಿಗೆ ನಮಸ್ಕರಿಸಿ ಅಲ್ಲಿ ತರುವ ವಿಭೂತಿ ಪ್ರಸಾದವನ್ನು ಪಡೆದು ಸಾಗುವರು. ಈ ಇರುಮೇನೆಯಲ್ಲೇ ಮುಖ್ಯ ಕಾರ್ಯಕ್ರಮವಾದ ಪೇಟೈ ತುಳ್ಳಲ್ ನಡೆಯುವುದು. ಆಗ ಭಕ್ತರೆಲ್ಲರೂ ತಮ್ಮ ಮನದ ದುಷ್ಟಬುದ್ಧಿಗಳೆಲ್ಲ ದೂರವಾಗಬೇಕೆಂಬ ಉದ್ದೇಶದಲ್ಲಿ ನೃತ್ಯ ಮಾಡುವರು. ಪೇಟೈ ತುಳ್ಳಲ್ ಮುಗಿದ ಬಳಿಕ ಅಲ್ಲಿ ಬರುವ ಕನ್ನಿಸ್ವಾಮಿಗಳಿಗೆ ಒಂದು ಕೋಲು ಹಾಗೂ ಒಂದು ಕಪ್ಪು ನೂಲನ್ನು ಕೊಡಲಾಗುತ್ತದೆ. ಎರುಮೇನಿಯಲ್ಲಿ ಪೇಟೈ ತುಳ್ಳಲ್ ಮುಗಿದ ಬಳಿಕ ಪ್ರಯಾಣ ಮಾಡುವ ಭಕ್ತರು ಪೆರುರ್ತೋಡು, ಕೋಟೈಪಾಡಿ ಮುಂತಾದ ಸ್ಥಳಗಳನ್ನು ದಾಟಿ ಕಾಳೈಕಟ್ಟಿ ಎಂಬ ಜಾಗಕ್ಕೆ ಬರುವರು. ಈ ಕಾಳೈಕಟ್ಟಿ ಎಂಬ ಜಾಗವೇ ಮಹಿಷಮುಖಿಯ ಒಡಲ ಮೇಲೆ ಭಗವಂತನು ನರ್ತನೆಗೈದು ತನ್ನ ಗೆಲುವನ್ನು ತೋರಿಸಿದ ಜಾಗವಾಗಿದೆ. ಆ ನರ್ತನವನ್ನು ನೋಡಬಂದ ಶಿವನು ಅವರ ಕಾಳೈ ಅಂದರೆ ಎತ್ತನ್ನು ಅಲ್ಲಿಯೇ ಕಟ್ಟಿದ್ದರಿಂದ ಆ ಜಾಗವು ಕಾಳೈಕಟ್ಟಿ ಎಂದು ಕರೆಯಲ್ಪಡುತ್ತದೆ. ಅದರ ನಂತರ ಅಳುದಾ ನದಿಯಲ್ಲಿ ಈಜಾಡಿದ ಭಕ್ತರು ನದಿಯಲ್ಲಿ ಸಿಕ್ಕಿದ ಕಲ್ಲುಗಳನ್ನು ತೆಗೆದುಕೊಂಡು ಹೋಗುವ ದಾರಿಯಲ್ಲಿ ಕಲ್ಲಿಡಂ ಕೊಂಡ್ರಂ ಎಂಬ ರಕ್ಕಸಿಯನ್ನು ಸಮಾಧಿ ಮಾಡಿದ ಜಾಗದಲ್ಲಿ ಆ ಕಲ್ಲನ್ನು ಇಡುತ್ತಾರೆ. ಹೀಗಾಗಿ ಆ ಜಾಗ ಕಲ್ಲಿಡಂ ಕೊಂಡ್ರಂ ಎಂದು ಕರೆಯಲ್ಪಡುತ್ತದೆ. ಅದರ ಬಳಿಕ ಇಂಜಿಪಾರೈ ಕೋಟೆಯನ್ನು ದಾಟಿ ಉಡುಂಬಾರೈ ಕೋಟೆಯಲ್ಲಿ ಶ್ರೀ ಬೋಧನಾಥರಿಗೆ ನಮಸ್ಕರಿಸಿ ವಿಭೂತಿ ಎನ್ನುವ ಬೂದಿಯನ್ನು ಪಡೆಯುವರು. ನಂತರ ಶಬರಿಮಲೆಯನ್ನು ತಲುಪುವ ಭಕ್ತರು ಪುಣ್ಯ ನದಿಯಾದ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಪಾಪಗಳನ್ನು ನೀಗಿಸುವಂತೆ ಅಯ್ಯಪ್ಪನಲ್ಲಿ ಬೇಡಿ ಅಲ್ಲಿಯೇ ತಂಗಿ ಅಲ್ಲಿ ನಡೆಯುವ ಪಂಪಾಸ್ತಿ ಎಂಬ ಕಾರ್ಯದಲ್ಲಿ 108 ಒಲೆಗಳ ಬೂದಿಯನ್ನು ಕನ್ನಿಸ್ವಾಮಿಗಳು ತಮ್ಮ ಮನೆಗಳಿಗೆ ಕೊಂಡೊಯ್ಯುತ್ತಾರೆ. ಆನಂತರ ವಿನಾಯಕನಿಗೆ ನಮಸ್ಕರಿಸಿ ಶಬರಿಮಲೆಯತ್ತ ಪಾದ ಬೆಳೆಸುತ್ತಾರೆ. ನಂತರ ಅಪ್ಪಾಚಿ ಮೇಟೆಯನ್ನು ದಾಟಿ ನೀಲಿಮಲೆಯನ್ನು ಸೇರಿಕೊಂಡರು. ಆನಂತರ ಶಬರಿ ಪೀಠವನ್ನು ದಾಟಿ ಮಹಿಷಮುಖಿಗಾಗಿಯೇ ಸರಂಗುತ್ತಿ ಎಂಬ ಜಾಗದಲ್ಲಿರುವ ಆಲದ ಮರದಲ್ಲಿ ಕನ್ನಿಸ್ವಾಮಿಗಳು ತೆಗೆದುಕೊಂಡು ಹೋಗುವ ಸರಂಕೋಲನ್ನು ಚುಚ್ಚಿ ಕಪ್ಪು ನೂಲನ್ನು ಹಾಕಿ ವಂದಿಸುವರು. ಇದು ಕನ್ನಿಸ್ವಾಮಿಗಳ ಬರುವಿಕೆಯನ್ನು ನೋಂದಣಿಸುವ ಕಾರ್ಯ. ಇದನ್ನು ನೋಡುವ ಲೀಲಾವತಿ ನಿಟ್ಟುಸಿರು ಬಿಟ್ಟು
ಮುಂದಿನ ದರ್ಶನಕ್ಕಾಗಿ ಕಾಯುವಳು. ಶಬರಿಮಲೆಯಲ್ಲಿ ಟಿಪ್ಪಣಿ, ತತ್ವಮಸಿ ವಿಶ್ವಸಾಹೋದ್ಯಂ ಎನ್ನುವ ಮಹಾಮಂತ್ರ, ಆರಾಧನಾ ಮೂರ್ತಿಯು, ಆರಾಧಕನು ಅವಿತ್ಯಾ ಸ್ವಾಮಿಯಾಗಿ ಕಾಣುವ ಆ ನೋಟವು ಕಾಣಲು ಸಾಧ್ಯವಿಲ್ಲದ ಒಂದು ದೃಶ್ಯವಾಗಿದೆ. ಕಾಡು, ಕಾಡಿನ ಹೂಗಳು, ಜಲಧಾರೆಗಳು ನಿಸರ್ಗ ನೀಡುವ ವರಪ್ರಸಾದವಾಗಿದೆ. ನಂತರ ಅಯ್ಯಪ್ಪನ ದರ್ಶನವನ್ನು ಮಾಡಲು ಏರುವ ಆ 18 ಮೆಟ್ಟಿಲುಗಳು ಭಗವಂತನು ತತ್ವಾಧೀನ ಎಂಬುದನ್ನು ನಿರೂಪಿಸುತ್ತದೆ. 18 ಮೆಟ್ಟಿಲುಗಳನ್ನು ಏರಿ ಹೋಗಿ ಅಯ್ಯಪ್ಪನ ಸನ್ನಿಧಿಯನ್ನು ತಲುಪಿ ತನ್ನ ಪಾಪಗಳನ್ನು, ದೋಷಗಳನ್ನು, ಕಷ್ಟಗಳನ್ನು ನೀಗಿಸುವಂತೆ ಭಕ್ತಿ ಪರವಶರಾಗಿ ಅಂದು ಇರುಳು ಅಲ್ಲಿಯೇ ತಂಗಿದ್ದು ಸಂತಸ ಪಡುವರು. ಮರುದಿನ ಬೆಳಗ್ಗೆ ಅಯ್ಯಪ್ಪನಿಗೆ ತುಪ್ಪದ ಅಭಿಷೇಕವನ್ನು ಮಾಡಿ ಮಾಳಿಗೆಪುರದಮ್ಮನನ್ನು ದರ್ಶಿಸಿ ತಾನು ಮಾಡಿದ ಪಾಪಗಳನ್ನು ನೀಗುವಂತೆ ಬೇಡಿಕೊಳ್ಳುತ್ತಾರೆ. ಮಕರ ಬೆಳಕು ಪೂಜೆಗೂ ಮೊದಲು ಅಯ್ಯಪ್ಪನ ಚಿನ್ನದ ಆಭರಣಗಳ ಪೆಟ್ಟಿಗೆಯನ್ನು ಪಂದಳ ರಾಜ್ಯದಿಂದ ಶಬರಿಮಲೆಗೆ ಕೊಂಡೊಯ್ಯುವಾಗ ಆಕಾಶದಲ್ಲಿ ಆಭರಣ ಪೆಟ್ಟಿಗೆಗೆ ಮಾರ್ಗದರ್ಶಿಯಾಗಿ ಗರುಡನು ಜೊತೆಗೆ ಹಾರಿ ಬರುವುದು ಒಂದು ವಿಶೇಷ ಅಂಶವಾಗಿದೆ. ಅಯ್ಯಪ್ಪನ ವಿಶೇಷ ಅಂಶವೆಂದರೆ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಬರುವ ಭಕ್ತರಿಗೆ ಅನುಗ್ರಹ ನೀಡುವುದು. ಹಾಗಾಗಿ 10 ವರ್ಷ ಮೇಲ್ಪಟ್ಟ ಹುಡುಗಿಯರು, 50 ವರ್ಷದ ಕೆಳಗಿನ ಸ್ತ್ರೀಯರು ಅಯ್ಯಪ್ಪನನ್ನು ದರ್ಶನ ಮಾಡಲು ಶಬರಿಮಲೆಗೆ ಹೋಗುವಂತಿಲ್ಲ. ಮಂಡಲ ಪೂಜೆ ಮುಗಿದ ಮೇಲೆ ಮಕರ ಜ್ಯೋತಿ ಪೂಜೆ ಆರಂಭವಾಗಿ ಮಕರ ಜ್ಯೋತಿ ನಡೆಯುವ ದಿನದಂದು ಮಕರ ಸಂಕ್ರಾಂತಿ ಪೂಜೆಯು ನಡೆಯುವುದು. ಆ ಸಮಯದಲ್ಲಿ ಸ್ವಾಮಿ ಅಯ್ಯಪ್ಪನು ತನ್ನನ್ನು ದರ್ಶಿಸಲು ಬರುವ ಭಕ್ತರಿಗೆ ಆಕಾಶದಲ್ಲಿ ಉತ್ತರ ನಕ್ಷತ್ರವಾಗಿ ಕಾಣಿಸಿಕೊಳ್ಳುತ್ತಾನೆ. ಶಬರಿಮಲೆಯಲ್ಲಿ ಪ್ರಸಾದವಾಗಿ ನೀಡುವ ಅರವಣ, ಪಾಯಸ, ತುಪ್ಪ ಮತ್ತು ಪ್ರಸಾದವನ್ನು ಪಡೆದುಕೊಂಡು ಮತ್ತೆ ಪಂಪಾ ನದಿಗೆ ಬಂದು ನಂತರ ತಮ್ಮ ಮನೆಗಳಿಗೆ ಸಾಗುತ್ತಾರೆ. ತಮ್ಮ ಮನೆಗಳಲ್ಲಿ ತಾವು ಕೊಂಡು ಬಂದ ಪೂಜಾ ಸಾಮಗ್ರಿಗಳನ್ನು ಪೂಜಾ ಕೋಣೆಯಲ್ಲಿ ಇಟ್ಟು ಅಯ್ಯಪ್ಪನನ್ನು ಮನಸಾರೆ ಬೇಡಿಕೊಂಡು ಗುರುಸ್ವಾಮಿಯ ನೆರವಿನಿಂದ ಮಾಲೆಯನ್ನು ಕಳಚಿ ವ್ರತವನ್ನು ಮುಗಿಸುತ್ತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ.